ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ಇವತ್ತು ಫೈನಲ್ ಪಂದ್ಯ ನಡೀತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯ ಈ ಫೈನಲ್ ಪಂದ್ಯದಲ್ಲಿ ಗೆಲ್ಲುವಂಥ ತಂಡಕ್ಕೆ ಕಪ್ ಹೋಗುತ್ತೆ ಕಿರೀಟ ಹೋಗುತ್ತೆ ಸೊ ಹಾಗಾಗಿ ಇವತ್ತು ಗೆಲ್ಲುವಂತಹ ನೆಚ್ಚಿನ ತಂಡ ಯಾವುದು ಯಾವ ರೀತಿಯಾಗಿ ಎರಡೂ ಕಡೆಯಿಂದ ಅಂದರೆ ಎರಡು ಟೀಮಿಂದ ತಯಾರಿ ನಡೀತಾ ಇದೆ ಜೊತೆಗೆ ಇವತ್ತಿನ ದಿನ ಯಾವ ರೀತಿಯಾಗಿ ಭಾರತದ ಅಭಿಮಾನಿಗಳು ಅವರ ಹಾರೈಕೆ ಆಗಿರಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಸಲಿವ ಸಲ್ಲಿಸುವಂಥದ್ದಾಗಿರಬಹುದು ಇದೆಲ್ಲವೂ ಕೂಡ ನಿನ್ನೆಯಿಂದ ನಡೀತಾ ಇದೆ ಯಾಕೆಂದರೆ ಒಂದು ಒಳ್ಳೆಯ ಅವಕಾಶ ಟೀಮ್ ಇಂಡಿಯಾಗೆ ಚಾಂಪಿಯನ್ ಆಗೋದಕ್ಕೆ ಇದು ಮೂರನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಫೈನಲ್ಗೆ ಬರ್ತಾ ಇರುವಂಥದ್ದು ಇವತ್ತು ಟೀಮ್ ಇಂಡಿಯಾ ಗೆಲ್ತು ಅಂತಂದರೆ ಎರಡನೇ ಬಾರಿಗೆ ಚಾಂಪಿಯನ್ ಆಗುತ್ತೆ ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಪಂದ್ಯ ಆಗುತ್ತೆ ಇವತ್ತು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಒಂದು ಚಾಂಪಿಯನ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಹಾಗಾಗಿ ಇವತ್ತಿನ ಪಂದ್ಯ ಹೇಗಿರುತ್ತೆ ಯಾರು ಗೆಲ್ತಾರೆ ಇದರ ಜೊತೆಗೆ ಭಾಳ ಮುಖ್ಯವಾಗಿ ಅವರ ನಂಬರ್ ಏನು ಹೇಳುತ್ತೆ ಅಂದರೆ ರೋಹಿತ್ ಶರ್ಮ ಅವರ ಜರ್ಸಿ ನಂಬರ್ ಏನು ಹೇಳುತ್ತೆ ಇವತ್ತು ಇಲ್ಲಿ ಶನಿವಾರ ಬಾ ಅಲ್ಲಿ ಭಾನುವಾರ ಆಗುತ್ತೆ ಹಾಗಾಗಿ ಈ ವ್ಯತ್ಯಾಸ ಏನಿದೆಯಲ್ಲ ಇದರ ಬಗ್ಗೆ ಗುರುಜಿಯವರು ಕೂಡ ಇದ್ದಾರೆ ನಾನು ಮಾತನಾಡ್ತೀನಿ ಸೊ ಅವ್ರನ್ನ ಕೂಡ ಮಾತನಾಡಿಸಿ ಏನೆಲ್ಲ ಹೇಳುತ್ತೆ ಅವ್ರನ್ನ ಸಂಖ್ಯೆ ಏನಿಲ್ಲ ಹೇಳುತ್ತೆ ಜೊತೆಗೆ ಇವತ್ತಿನ ದಿನಾಂಕ ಏನಿದೆಯಲ್ಲ ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಟೀಮ್ ಇಂಡಿಯಾಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಇವತ್ತು ನನ್ನ ಜೊತೆಗೆ ವಿಶೇಷ ವ್ಯಕ್ತಿ ಜಾಯ್ ಜಾಯ್ನ್ ಆಗ್ತಾ ಇರುವಂಥದ್ದು ನಾನು ಅಂದರೆ ನಂಬರ್ ನಂಬರ್ ಅಂದ್ರೆ ನಾನು ಅನ್ನುವಂಥ ಖ್ಯಾತಿಯ ಆರ್ಯವರ್ಧನ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಓಂ ಬ್ರಹ್ಮದೇ ಎಸ್ ಗುರುಜಿ ಇವತ್ತು ಫೈನಲ್ ಪಂದ್ಯ ಸೊ ಹೈ ವೋಲ್ಟೇಜ್ ಕದನ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಎರಡೂ ಟೀಮ್ ಸೋಲೇ ಇಲ್ಲ ಈ ಬಾರಿ ಗುರುಜಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ಎರಡು ಟೀಮ್ ಸೋತೆ ಇಲ್ಲ ಕಂಟಿನ್ಯೂ ಗೆದ್ಕೊಂಡು ಬಂದು ಈಗ ಫೈನಲ್ಗೆ ಬಂದು ನಿಂತಿದೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಒಟ್ಟಾರೆಯಾಗಿ ಹೇಗಿರ್ಬೋದು ಅಂತೇಳಿ ಸಕ್ಕ ಟೀಮ್ ಎರಡು ಕೂಡ ಇಪ್ಪತ್ತು ಓವರ್ ಮ್ಯಾಚ್ ಖಂಡಿತ ಕೂಡ ನೂರಿಪ್ಪತ್ತು ಬಾಲ್ ಈ ಕಡೆ ಸೈಡ್ ನೂರ ಇಪ್ಪತ್ತು ಬಾಲ್ ಆ ಕಡೆ ನೂರ ಇಪ್ಪತ್ತು ಬಾಲ್ ಖಂಡಿತ ಕೂಡ ಅಲ್ಲಿಗೆ ಹೆಚ್ಚು ಕಮ್ಮಿ ನೂರ ಇಪ್ಪತ್ತ್ನೂರಿ ಇಪ್ಪತ್ತೊಂದರೆ ಅಲ್ಲಿಗೆ ಚಿಕ್ಕ ಭಾಳ ವೈಬ್ರೇಷನ್ ಇನ್ನೂರ ನಲ್ವತ್ನಾಲ್ಕು ಇನ್ನೂರ ನಲ್ವತ್ತು ಬಾಲ್ ಅಂದರೆ ಫೋರ್ ಟ್ವೆಂಟಿ ಬಾಲ್ ಆಗುತ್ತೆ ಅಂಡರ್ ಪರ್ಸೆಂಟು ತುಂಬ ವೈಬ್ರೇಷನ್ ಓಕೆ ಇವತ್ತಿನ ಡೇಟ್ ಇಪ್ಪತ್ತೊಂಬತ್ತನೇ ತಾರೀಕು ಮೀನರಾಶಿ ಈ ವರ್ಷ ಮೀನರಾಶಿ ಇಸ್ ಬ್ಯಾಟ್ ಬ್ಯಾಡ್ ವಾರ ಅಂದರೆ ಈ ವರ್ಷದಲ್ಲಿ ವೆರಿ ಡೇಂಜರ್ ಅಂದರೆ ಮೀನ ಮತ್ತು ಕನ್ಯಾ ರಾಶಿ ಇಸ್ ವೆರಿ ಡೇಂಜರು ಮೀನ ಮತ್ತು ಕನ್ಯಾರಾಶಿ ನಾವು ನೋಡಿರ್ಬೋದು ಆರ್ ಆರ್ ಎನ್ ಅಕ್ಷರ ಪಿ ಎನ್ ಅಕ್ಷರಕ್ಕೆಲ್ಲ ತುಂಬ ಪ್ರಾಬ್ಲಮ್ನ ಕೊಡ್ತಾ ಬಂತ ಇತ್ತು ಅಂಡರ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಸೌತಾಪಿಕಾಯಿ ಆಫ್ರಿಕಾ ಕುಂಭರ ಕುಂಭ ಲಗ್ನ ಒಂದು ಮಕರ ರಾಶಿ ಆಗುತ್ತೆ ಹಾಗಾಗಿ ಮಕರ ಲಗ್ನದಲ್ಲೇ ಮ್ಯಾಚ್ ನಡೀತಾ ಹೋಗುತ್ತೆ ಎಂಟು ಗಂಟೆಗೆ ಅಂಡ ಪರ್ಸೆಂಟ್ ಏಳನೇ ಮನೆಯಲ್ಲಿ ಬುಧ ಬುಧ ಇರ್ತಾನೆ ಅಂಡ ಪರ್ಸೆಂಟ್ ಕಟಕ ರಾಶಿಯಲ್ಲಿ ಮನಸ್ಸು ಚಂಚಲವಾಗಿರ್ತದೆ ಅದೇ ರೀತಿಯಲ್ಲಿ ಮೀನರಾಶಿ ರೇವತಿ ನಕ್ಷತ್ರ ಬುಧನ ನಕ್ಷತ್ರ ಬಹಳ ವೈಬ್ರೇಷನ್ ಬುಧನ ನಕ್ಷತ್ರ ಆಗುತ್ತೆ ಹಾಗಾಗಿ ಮ್ಯಾಚ್ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬ ಇಲ್ಲ ಇಲ್ಲೇನಾಗುತ್ತೆ ಡೇಟ್ ಫಿಫ್ಟಿ ಫಿಫ್ಟಿ ಆಗುತ್ತೆ ಇಬ್ಬರಿಗೂ ಕೂಡ ತುಂಬ ಫಿಫ್ಟಿ ಫಿಫ್ಟಿ ಆಗುತ್ತೆ ಯಾಕಂದರೆ ರೋಹಿತ್ ಶರ್ಮಾ ಮೂವತ್ತನೇ ತಾರುಕಟ್ಟಿದ್ದ ಅವರು ಡೇಟ್ ಆಫ್ ಬರ್ತ್ನ ಟೋಟಲ್ ಮಾಡಿದಾಗ ನಂಬರ್ ಫೈವ್ ಬರುತ್ತೆ ಇವತ್ತಿನ ಡೇಟ್ ಆಫ್ ಟೋಟಲ್ ಆ್ಯಡ್ ಮಾಡಿದಾಗ ನಂಬರ್ ಸೆವೆನ್ ಬರುತ್ತೆ ಹಾಗಾಗಿನೇ ರೋಹಿತ್ ಶರ್ಮಗೆ ಈ ನಂಬರ್ಸಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಆಗುತ್ತೆ ಅದೇ ಥರ ನೀವು ಇನ್ನು ಸೌತ್ ಆಫ್ರಿಕಾ ಪ್ಲೇಯರ್ಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಸೌತ್ ಆಫ್ರಿಕಾ ಮ್ಯಾಚ್ ಒಂದು ನೋಡಿಲ್ಲ ಇವತ್ತರೆಗೂ ನಾನು ಮೊನ್ನೆಲ್ಲೇ ನೋಡಿದ ಆಸ್ಟ್ರೇಲಿಯಾ ಮ್ಯಾಚನ್ನು ಗೆಲ್ತಾರಂತ ಅಂತ ನೋಡಿದೆ ಅದನ್ನು ಸೌತ್ ಇಂಗ್ಲೆಂಡ್ ಮೇಲೆ ಗೆಲ್ತಾರೆ ಅಂತ ನಾನು ನೋಡಿದೆ ಹಂಡ್ರೆ ಪರ್ಸೆಂಟ್ ಯಾಕಂದರೆ ಇಲ್ಲಿ ಮಹತ್ವ ಬಂದು ರೋಹಿತ್ ಶರ್ಮಾನೇ ಇವತ್ತು ಎರಡು ಮ್ಯಾಚ್ ನ ತಂದು ಫೈನಲ್ ನಿಲ್ಲಿಸಿದ ಏಕೈಕ ವ್ಯಕ್ತಿ ರೋಹಿತ್ ಶರ್ಮಾ ಇಸ್ ಕ್ಯಾಪ್ಟನ್ ಅಲ್ಲಿ ಎಡವಿಲ್ಲ ಮತ್ತೆ ಪಿಚ್ ಅಲ್ಲಿ ಎಡವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಎಡುವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಇಬ್ರುಗೂ ಕೂಡ ಈ ಮಾಡು ಇಲ್ಲ ಮಡಿಯನ್ನು ಮ್ಯಾಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಎರಡೂ ಕೂಡ ಸಕ್ಕತ್ತಾಗಿರುತ್ತೆ ಇಲ್ಲಿ ನಮ್ಮ ಕಡೆ ಬೂಮ್ರಾ ಸಕ್ಕತ್ತಾಗಿದ್ರು ಕೂಡ ಮತ್ತು ಸ್ಪಿನ್ ಬೌಲರ್ ಕೂಡ ತುಂಬ ಸಕ್ಕತ್ತಾಗಿದ್ದಾರೆ ಅವ್ರ ಕಡೆ ಹೊಸ ಕಕ್ಕಿ ಸಾರ್ ಹಬ್ಬಾಡ ಒಳ್ಳೆ ಟೆಕ್ನಾಲಜಿ ಸ್ಪಿನ್ ಬೌಲರ್ ಆಗಿರ್ತಾರೆ ಅವ್ರ ಅವರೇ ಸೂಪರ್ ಕಕ್ಕಿ ಸಾರ್ ಹಬ್ಬ ಕೂಡ ಇಪ್ಪತ್ತೈದನೇ ತಾರೀಕು ಹೊತ್ತು ಅವ್ನ ಡೇಟ್ ಹಂಡ್ರೆಡ್ ಪರ್ಸೆಂಟು ಯಾವ ಬೌಲರ್ ಕೂಡ ಮೂರು ವಿಕೆಟ್ ಇತ್ತಿದ್ರೆ ಮ್ಯಾಚ್ ಹಾಳಾಗಿಬಿಡುತ್ತೆ ಯಾವ ಬೌಲರ್ ಕೂಡ ಮೂರು ವಿಕೆಟ್ ಇದ್ರೆ ಹಾಳಾಗುತ್ತೆ ಯಾವ ಬ್ಯಾಟ್ಸ್ಮನ್ ನಾಲ್ಕು ಸಿಕ್ಸ್ ಕೊಡ್ರೆ ಹಾಳಾಗಿಬಿಡುತ್ತೆ ಒಬ್ಬ ಬ್ಯಾಟ್ಸ್ಮನ್ ಅವರೇಜ್ಗಿಂತ ಹೆಚ್ಚಂತ ನಾಲ್ಕು ಸಿಕ್ಸ್ ಕೊಡಿದ್ರೆ ಇಪ್ಪತ್ನಾಲ್ಕು ರನ್ ಚೇಂಜಸ್ನ ಮಾಡುತ್ತೆ ಅದೇ ಥರ ಅಲ್ಲಿ ನಂಬರ್ ಒನ್ ಅವನು ಕೂಡ ನೌಕ್ಯ ಕೂಡ ನಂಬರ್ ಒನ್ ಬೌಲರ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಸೂಪರ್ ಎರಡೂ ಕೂಡ ಸಮಬಲದಿಂದ ಕೂಡ ಸಮಬಲವಾಗಿ ಫೈನಲಿಗೆ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಇವತ್ತು ಅವರಿಗೆ ಶನಿವಾರ ಅವ್ರಿಗೆ ಭಾನುವಾರ ನಮಗೆ ಶನಿವಾರ ಆಗುತ್ತೆ ಹೇಳಿ ಅವರಿಗೆ ಭಾನುವಾರ ನಮಗೆ ಶನಿವಾರ ಹಂಡ್ರೆಡ್ ಪರ್ಸೆಂಟು ಭಾನುವಾರ ಶನಿವಾರ ಗೆಜ್ಜ ಗೆಜ್ಜಾಟದಿಂದ ಅಂದರೆ ಭಾನುವಾರ ಅನ್ನೋದು ಸೂರ್ಯನ ವಾರ ಆಗುತ್ತೆ ಶನಿವಾರ ಅಂದರೆ ಶನಿವಾರ ಆಗುತ್ತೆ ಅಂದರೆ ಶನಿಸೂರ ಬದ್ಧ ವೈರಿ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಮ್ಯಾಚು ಸಖತ್ ಭಾಳ ವೈಬ್ರೇಷನು ವರ್ಣದೇವ ಬರೆದವ್ರ ಸಾಕ್ ಗ್ರೌಂಡಿಗೆ ಏನೇಳಿ ವರ್ಣ ದೇವ ಖಂಡಿತಲ್ಲೂ ಕೂಡ ಮಳೆರಾಯ ಆ ಸ್ಟೇಡಿಯಂ ಒಳಗಡೆ ಬಂದಿಲ್ಲ ಅಂದರೆ ಸೂಪರ್ ಮ್ಯಾಚ್ ಆಗುತ್ತೆ ಅದ್ಭುತವಾದ ಮ್ಯಾಚ್ ಆಗುತ್ತೆ ಯಾಕಂದರೆ ಜನಕ್ಕೆ ಸಿನಿಮಾ ನೋಡಿ ಬೋರ್ ಆಗ್ತೈತೆ ಸಿನಿಮಾಗಳು ಯಾವೂ ಇಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಯಾವುದೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಟಿ ವಿ ಹಾಕಿರೋ ಬರೀ ನೆಗೆಟಿವ್ 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 ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥದ್ದು ಭಾಳ ವಿಶೇಷವಾಗಿ ಇವತ್ತು ಸಖತ್ತು ದಿನ ಅಂತ ಹೇಳುತ್ತೆ ಯಾಕಂದರೆ ಮೀನರಾಶಿಗೆ ಮೀನರಾಶಿ ಟೈಮ್ ಬ್ಯಾಡಾಗಿತ್ತು ಹಾಗಾಗಿನೇ ಮ್ಯಾಚ್ ಅವ್ರು ಹತ್ತು ಹೋಗ್ತಾರೆ ಇವ್ರ ಐದು ಓವರು ಹೋಗ್ತಾರೆ ಅಲ್ಲಿ ಅವ್ರೊಂದು ಇವರೊಂದವರು ಇವರೊಂದೋವ್ರು ಅವರೊಂದವರು ಇವರೊಂದವರು ಭಾಳ ಕುತೂಹಲದ ಮ್ಯಾಚನ್ನ ಕಾಯ್ತಾ ಹೋಗುತ್ತೆ ಯಾಕಂದರೆ ಶನಿ ಮದ ಮಂದವಾಗಿರ್ತದೆ ಅದೇ ರೀತಿಯಲ್ಲಿ ಅವರು ಭಾಳ ವೈಬ್ರೇಷನ್ ಅವ್ರ ಕಡೆ ಒಂದು ವೈಬ್ರೇಷನ್ನು ಹಂಡ್ರೆಡ್ ಪರ್ಸೆಂಟು ಅವ್ರ ಕಡೆ ಒಂದು ವೈಬ್ರೇಷನ್ನು ಭಾಳ ವೈಬ್ರೇಷನ್ನು ಅವ್ರ ಕಡೆಯೂ ಸಖತ್ ಮ್ಯಾಚ್ ಇರೋದನ್ನು ನಾವು ತುಂಬ ಅದ್ಭುತವಾಗಿ ಮ್ಯಾಚನ್ನು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬ ಮಿರಾಕಲ್ ಮ್ಯಾಚನ್ನ ನಾವು ನೋಡ್ಬೋದು ಗುರುಜೀಗ ನೀವು ಹೇಳಿದ್ರಿ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂತೇಳಿ ಬಟ್ ಈಗ ಫೈನಲ್ ಪಂದ್ಯ ಅಂತ ಬಂದಾಗ ಸೌತ್ ಆಫ್ರಿಕಾ ತೀರಾ ಕಡಿಮೆ ಅಂದರೆ ಫಾರ್ ದಿ ಫಸ್ಟ್ ಟೈಮ್ ಇದು ಸೌತ್ ಆಫ್ರಿಕಾ ಫೈನಲ್ಗೆ ಬರ್ತಾ ಇರೋದು ಸೊ ಹಾಗಾಗಿ ಇದು ಫಿಫ್ಟಿ ಫಿಫ್ಟಿ ಹೇಗಾಗುತ್ತೆ ಅಂತೇಳಿ ಆಲ್ಮೋಸ್ಟ್ ಆ ಮೇಲ್ನೋಟಕ್ಕೆ ಟೀಮ್ ಇಂಡಿಯಾನೇ ಸ್ಟ್ರಾಂಗ್ ಅಂತ ಅನ್ಸಲ್ವಾ ಹಾಗಂದಂತಲ್ಲ ಅವರು ತುಂಬ ಸರಿಯಾಗಿದ್ದಾರೆ ಫೈನಲ್ಲೇ ಬಂದಿಲ್ಲ ಕ್ಯಾಪ್ಟನ್ನಲ್ಲಿ ನರವಂಶ ಆಗುತ್ತೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ನರವಂ ನರ ಆಗುತ್ತೆ ಅದರಲ್ಲಿ ಮ್ಯಾಚ್ ಸಕ್ಕತ್ತೆ ಯಾಕಂದರೆ ಅವ್ರು ಸಾಕಷ್ಟು ಐ ಪಿ ಎಲ್ ಮ್ಯಾಚ್ ನಾಡಿದ್ರು ಇವತ್ತು ಎಲ್ಲರೂ ಕೂಡ ಒಂದು ಗ್ರೌಂಡ್ ಪಿಚ್ ಟೆಂಪ್ರೇಚರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಖತ್ತಾಗಿ ಅದನ್ನು ಪಿಚ್ಚನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಹಂಡ್ರೆಡ್ ಪರ್ಸೆಂಟು ಗುರುಜಿ ಭಾಳ ಮುಖ್ಯವಾಗಿ ಎಲ್ಲರ ಅಭಿಮಾನಿಗಳ ಒಂದು ಪ್ರಶ್ನೆ ಏನು ಅಂತಂದರೆ ವಿರಾಟ್ ಕೊಹ್ಲಿಗೆ ಏನಾಗಿದೆ ಈ ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ ಬರ್ತಾನೆ ಇಲ್ಲ ವಿರಾಟ್ ಕೊಹ್ಲಿ ಖಂಡಿತ ಕೂಡ ಕನ್ನಿ ರಾಶಿ ಆಗಿರುತ್ತೆ ಉತ್ತರ ನಕ್ಷತ್ರ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟು ಅವರು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಮಿಸ್ ಬ್ಯಾಡ್ ಟೈಮ್ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅವ್ರಿಗೆ ಗುರು ದೃಷ್ಟಿ ಋಷಭ ರಾಶಿಗೆ ಗುರು ಇದೆ ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತಾಯಿದ್ದಾರೆ ರಾಶಿಲಿ ಕೇತು ಗ್ರಹ ಇದ್ದರೂ ಕೂಡ ಅವರಿಗೆ ತೊಂದರೆ ಆಗುತ್ತೆ ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ಗುರು ವಿರಾಟ್ ಕೊಹ್ಲಿ ತೊಂದರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಜೊತೆ ಸೆಕೆಂಡ್ ಬ್ಯಾಟಿಂಗ್ ಅಂದರೆ ವಿರಾಟ್ ಕೊಹ್ಲಿನ ಸೂಪರ್ ಮ್ಯಾಚ್ ಆಗಿ ತಗೋತಾರೆ ಯಾಕಂದರೆ ಸೆಕೆಂಡ್ ಇನ್ನಿಂಗ್ ಸಖತ್ತಾಗಿ ಆಡ್ಕೊಡ್ತಾರೆ ಇವತ್ತು ನೈಂಟಿ ನೈನ್ ಪರ್ಸೆಂಟು ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿದೆ ಅದೇ ಥರ ಬೌಲರ್ಸು ಕೂಡ ಕಕ್ಕಿಶರಾಬಾಡ್ ಆಗಿರ್ಬೋದು ನೌಕ್ಯ ಅವ್ರಿಗೆ ಅವ್ರಿಗೂ ತುಂಬ ಚೆನ್ನಾಗಿರ್ತಾರೆ ಭಾಳ ವಿರಾಟ್ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಇವತ್ತನ್ನು ಪರ್ಫಾಮೆನ್ಸ್ನ ಪರ್ಫಾರ್ಮೆಂಟ್ ಕೊಡ್ತಾರೆ ಅಂದರೆ ಎಲ್ಲ ರನ್ನೂ ಸೇವ್ ಮಾಡಿಟ್ಟಿರ್ಬೋದು ಇವತ್ತು ಎಲ್ಲರನ್ನೂ ರನ್ನೂ ರನ್ನಾಗಿ ತಗ ಪಡ್ಕೋಬೋದು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಎಲ್ಲರೂ ಫಾರ್ಮನ್ನು ಕಳ್ಕೊಳ್ತಾರೆ ಇದೇ ಇದೇ ಹಿಂದೆ ಐ ಪಿ ಎಲ್ಲಲ್ಲಿ ನೀವು ರೋಹಿತ್ ಶರ್ಮಾ ಫಾರ್ಮನ್ನು ಕಳ್ಕೊಂಡಿದ್ರು ರೋಹಿತ್ ಶರ್ಮ ಫಾರ್ಮ್ ಫಾರ್ಮಲ್ಲಿ ಆದರೆ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿದ ತಕ್ಷಣ ಗೆ ಬಂದರು ಆದ್ರೂ ಬಿಗ್ ಗಿಟ್ ಕೊಡೋರು ಆಸ್ಟ್ರೇಲಿಯಾ ಮೇಲೆ ಬಿಗ್ ಗಿಟ್ ಕೊಡೋರು ಸೌತ್ ಇಂಗ್ಲೆಂಡ್ ಮೇಲೆ ಬಿಗ್ ಗಿಟ್ ಅನ್ನ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಇವತ್ತು ರೋಹಿತ್ ಶರ್ ವಿರಾಟ್ ಕೊಹ್ಲಿನ ತುಂಬಾ ನಾವು ನಿರೀಕ್ಷೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿನ ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಒಬ್ಬ ಬರಲೇ ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಸೂಪರ್ ಬಹಳ ನಿರೀಕ್ಷೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಗುರುಜಿ ನೀವು ಆಗಲೇ ಹೇಳಿದ್ರಿ ಇಲ್ಲಿ ಶನಿವಾರ ಆಗತ್ತೆ ಅಲ್ಲಿ ಭಾನುವಾರ ಇರುತ್ತೆ ಹೌದು ಬಟ್ ಆದರೆ ಈ ಶನಿವಾರ ಮತ್ತೆ ಭಾನುವಾರ ಇದೆಯಲ್ಲ ಯಾರಿಗೆ ಲಾಭ ಇದು ಅಂತ ಹೇಳಿ ಅಥವಾ ಅವರಿಗೆ ಲಾಭ ನಮಗೆ ಲಾಭ ಆಗುತ್ತೆ ನಮಗೆ ಒಪ್ಪನ ಹೇಳ್ತೇನೆ ನಮಗೆ ಶನಿವಾರ ಸಮಯ ನಾವು ಪಕ್ಕ ಶನಿವಾರದವರು ಅಂತ ಸಂಡೆ ನಡೆಯುತ್ತೆ ಇರಲಿ ನಮಗೆ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಈ ಮಾತನ್ನ ಹೇಳ್ತಂದ್ರೆ ನಾವು ಹಿಂದೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಹಿಂದೆ ವರ್ಲ್ಡ್ ಕಪ್ ಇದ್ದಾಗಲೂ ಕೂಡ ಆಸ್ಟ್ರೇಲಿಯಾ ಮೇಲೆ ಫೈನಲ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟು ಅವತ್ತು ಭಾಳ ಒಳ್ಳೆ ವೈಬ್ರೇಷನ್ ದಿನ ಒಂದನೇ ತಾರೀಕು ಏನೋ ಇತ್ತು ಹಂಡ್ರೆಡ್ ಪರ್ಸೆಂಟು ಅವಾಗ ಮಿರಾಕಲ್ ನಾನು ಹೇಳಿದೆ ನನ್ನನ್ನು ಕೇಳಿದಾಗ ಹೇಳಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಸೋಲ್ತಾರೆ ಅಂತ ನಮ್ಮ ಕೇಳೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಭಾನುವಾರಸ ಇಂಡಿಯಾ ಗೆಲ್ಲ ಹೋಗ್ರೆ ಅಂದಿದ್ದೆ ನಾನು ಭಾನುವಾರ ಇಂಡಿಯಾ ಗೆಲ್ಲಲ್ಲ ಅಂತ ಹೇಳಿದೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಶನಿವಾರ ಬಂದರೆ ಒಳ್ಳೇದಂತ ಗೊತ್ತಿತ್ತು ನನಗೆ ಇದು ಇವತ್ತೇ ಶನಿವಾರ ಫೈನಲಿ ಬಂದಿದ್ದರೆ ನನಗೆ ಗೊತ್ತಿಲ್ಲ ಅವತ್ತೇ ನಾನು ಹೇಳಿದ್ದೆ ಹಾಗಾಗಿ ಕಪಿಲ್ ದೇವ್ ಗೆದ್ದಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟು ಕಪಿಲ್ ದೇವ್ ಇಪ್ಪತ್ತೈದನೇ ತಾರೀಕು ಅವ್ರಿಗೆ ಮ್ಯಾಚನ್ನು ಗೆದ್ದಾಗ್ಲೂ ಕೂಡ ಅವತ್ತು ಕೂಡ ಶನಿವಾರ ಆಗಿರುತ್ತದೆ ಶನಿವಾರ ಬಂದು ನಮಗೆ ತುಂಬ ಒಲ್ದು ಬರುತ್ತೆ ನಮ್ಮ ಇಂಡಿಯಾಗೆ ಶನಿವಾರ ನಂಬರ್ ಒನ್ ನಮಗೆ ಹೊಲ್ದು ಬರೋದರಲ್ಲಿ ಶನಿವಾರ ಯಾವುದೇ ಮಾತಿಲ್ಲ ಯಾಕಂದರೆ ಕಪಿಲ್ ದೇವ್ ಮ್ಯಾಚನ್ನ ಗೆದ್ದಾಗಲೂ ಕೂಡ ನಮಗೆ ಶನಿವಾರ ದಿವಸ ತುಂಬ ಚೆನ್ನಾಗಿ ಹೊಲ್ದು ಬಂದಿರೋದ್ರಿಂದ ನಮಗೆ ಸಖತ್ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಆರನೇ ತಿಂಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರು ಶನಿವಾರ ದಿವಸ ನಾವು ಸೌತ್ ಆಫ್ರಿಕಾ ಮೇಲೆ ಗೆಲ್ತೀವಿ ಅಲ್ಲ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ತೀವಿ ಅದೇ ರೀತಿಯಲ್ಲಿ ನಮಗೆ ಆರನೇ ತಿಂಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ಹೊಲ್ದು ಬರೋದ್ರಿಂದ ನಮಗೆ ಎಲ್ಲ ಮ್ಯಾಚು ಕೂಡ ಸಖತ್ತು ರಿಸಲ್ಟನ್ನು ತಂದುಕೊಡುತ್ತೆ ಹಾಗಾಗಿ ನಮಗೆ ಆರನೇ ತಿಂಗಳು ಆಗಿಬರುತ್ತೆ ಹಾಗಾಗಿ ಶನಿವಾರನೂ ಬರುತ್ತೆ ಅದೇ ರೀತಿಯಲ್ಲಿ ನಾವು ಬಹಳ ಮಿರಾಕಲ್ ಶ್ರೀಲಂಕಾ ಮೇಲೆ ನಾವು ಗೆಲ್ತೀವಿ ಅವತ್ತು ಶನಿವಾರನೇ ಇರುತ್ತೆ ಶನಿವಾರನೇ ಮ್ಯಾಚ್ ಆಗುತ್ತೆ ಅದೇ ಥರ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನಾವು ಎರಡು ಸಾವಿರದ ಏಳರಲ್ಲಿ ಸೋಮವಾರ ಸಹ ನಾವು ಶ್ರೀ ಪಾಕಿಸ್ತಾನ ಮೇಲೆ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹಾಗಾಗಿ ನಮಗೆ ಇಂಡ್ಯಾದಲ್ಲಿ ಒಂದೇ ಒಂದು ಕಪ್ ಬಂದಿರೋದು ಧೋನಿಯಲ್ಲಿ ಇನ್ನೆಲ್ಲ ಎರಡು ಕಪ್ಪು ಕೂಡ ಫಾರಿನಲ್ಲೇ ಬಂದಿರೋದು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಐವತ್ತೂವರು ವರ್ಲ್ಡ್ ಕಪ್ ಆಗಿರ್ಬೋದು ಹಾಗಾಗಿನೇ ಈ ಸಖತ್ ಮಿರಾಕಲ್ ನನಗಿದು ಗೊತ್ತಿಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಇದ್ದಾಗ ವರ್ಲ್ಡ್ ಕಪ್ ಗೆದ್ದಿದ್ರು ಈ ಸಲ ವರ್ಲ್ಡ್ ಕಪ್ ಗೆಲ್ತಾರೆ ಅಂತ ಆಡಿಯನ್ಸ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ ಆವಾಗ ನಮ್ಮ ಭಾಸ್ ಒಳಗಡೆ ಇದ್ದರು ಕಪ್ ಗೆದ್ದಿದ್ರು ಇವಾಗಲೂ ನಮ್ಮ ಬಾಸ್ ಒಳಗಡೆ ಇದ್ದರೆ ಕಪ್ ಗೆಲ್ತಾರೆ ಅಂತ ಇದೊಂದು ದರ್ಶನ್ ಅವ್ರಿಗೂ ಕಪ್ಪಿಗೂ ಸಂಬಂಧವನ್ನು ಲಿಂಕನ್ನು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟು ದರ್ಶನ್ ಸತ್ಯನ ಅಂದ್ರೆ ಕಪ್ ಅಂದ್ರೆ ದರ್ಶನ್ ಒಳಗಡೆ ಈಗ ಗೊತ್ತಿಲ್ಲ ಸರ್ ಆಡಿಯನ್ಸ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ದರ್ಶನ್ ಅವ್ರಿಗೆ ಯಾವಾಗ ಒಳಗಡೆ ಹೋದಲ್ಲೂ ಕೂಡ ಮಾಸ್ ಆಡಿಯನ್ಸ್ ಹಾಕ್ತಾರೆ ನನ್ನ ಯಾರೋ ಪ್ರೊಡ್ಯೂಸರ್ ಸಿಕ್ಕಿದ್ರು ಹಂಡ್ರೆಡ್ ಪರ್ಸೆಂಟು ಕೋಟಿಗೊಬ್ಬ ತ್ರೀ ಸೊ ಸೂರಪ್ಪ ಬಾಬು ಸಿಕ್ಕಿದ್ರು ಬ್ರಾಹ್ಮಣರು ಕಟ್ಟೈತೆ ನಮ್ಮ ಹತ್ರ ಸರ್ ನಾನು ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದ ದರ್ಶನರಿಗೆ ಹೋಗ್ರಿ ಬದುಕಿ ಹೋಯ್ತಾರೆ ಹೋಗ್ರಿ ಅಂದೆ ನಾನು ಎರಡು ಸಾವಿರದ ಇಪ್ಪತ್ತೆರಲ್ ಅವ್ರದ್ದೇ ಟೈಮ್ ಹೋಗ್ರಿ ಬದುಕಿ ಹೋಯ್ತೀನಿ ಅಂತ ಸಾರ್ ನೀವು ಹೇಳಿದ್ಮೇಲೆ ನಾನು ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಸರ್ ಆ ವೀಡಿಯೋ ನೋಡಿದ ಮೇಲೆ ಅಂದರು ಇವಾಗ ಯಾರೋ ಬರ್ತಾ ಇರ್ಬೇಕು ನನಗೆ ಒಂದು ಮಾಧ್ಯಮದ ಸರ್ ನೀವು ಒಬ್ಬರು ಪಾಸಿಟಿವ್ ಹೇಳಿದ್ರು ಇವಾಗ ಎಲ್ಲರೂ ಪಾಸಿಟಿವ್ ಹೇಳ್ತಾವ್ರೆ ಅಂತ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ನಾನು ಜಾತಕ ನೋಡಿ ಮಾತಾಡಿದ್ದೀನಿ ವ್ಯಕ್ತಿತ್ವ ನೋಡಿ ಮಾಡಿಲ್ಲ ಸರ್ ನಾನು ನನಗೆ ಇವತ್ತು ಗೊತ್ತಾಯೋದು ಒಂದು ಜನ್ರೇಷನ್ ಟೆಕ್ನಾಲಜಿ ಈ ಜನ್ರೇಷನ್ ಒಳ್ಳೆಯವರು ಹಿಂದಿನ ಕಾಲದಲ್ಲಿ ಅವರು ಕೆಟ್ಟವ್ರನ್ನ ಪರಿಚಯ ಮಾಡ್ಕೋಬೇಡಿ ಅಂತ ಈ ಕಾಲದಲ್ಲಿ ಒಳ್ಳೆಯವ್ರೂ ಪರಿಚಯ ಮಾಡ್ಕೋಬಾರ್ದು ಕೆಟ್ಟವರು ಪ ಒಳ್ಳೆಯವರು ಅವತ್ತಿನ ಇತ್ತು ಕೆಟ್ಟವ್ರು ಪರಿಚಯ ಮಾಡ್ಕೊಬೇಡಿ ಇವಾಗ ಒಳ್ಳೆಯರು ಬೇಕಾಗಿಲ್ಲ ಅಂದರೆ ಈ ಕಾಲದಲ್ಲಿ ಎಲ್ಲ ಬಿಗ್ನೆಸ್ ಏನು ಹೇಳಿ ಬಿಗ್ನೆಸ್ ಆಗಿದ್ದು ಬಿಟ್ರೆ ಸಾಕು ಸರ್ ನಾವು ಒಂದು ಕಂಪ್ನಿ ಥರ ಆಗ್ಬಿಟ್ಟಿದ್ವಿ ಇವತ್ತು ಇವತ್ತು ಜನ್ರೇಷನ್ ಹೆಂಗ್ ಗೊತ್ತೋ ನಾವು ಒಂದು ಕಂಪ್ನಿ ಬೇಡ ಏ ಯಾರು ಸಹಸ್ರೂ ಬೇಡ ನಮ್ಮ ಕೆಲಸ ಆಗಬೇಕು ಮಾತಾಡೋಣ ಸಂಬಳ ಕೊಡೋಣ ನಾವು ಸಂಬಳತಾನ ನಾವು ಸಂಬಳ ಕೊಡೋಣ ಹಂಡ್ರೆಡ್ ಪರ್ಸೆಂಟ್ ಇವು ನನ್ನ ಒಂದು ಪ್ರಕಾರ ಒಳ್ಳೆಯವ್ರ್ರು ಪರಿಚಯ ಆಗೋದು ಡೇಂಜರು ಕೆಟ್ಟವ್ರ ಪರಿಚಯ ಆಗೋದು ಡೇಂಜರು ಹಂಡ್ರೆಡ್ ಪರ್ಸೆಂಟು ನಾನು ಹೇಳ್ದೆ ಹೋಗ್ರಿ ಬದುಕೋತೀನಿ ಸರ್ ನನಗೆ ಗೊತ್ತಿರೋ ಒಂದು ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ ಹೇಳಿದ್ ಸರ್ ಎರಡು ಸಾವಿರದ ಇಪ್ಪತ್ತರ ಮೇಲೆ ದರ್ಶನ್ ಕಾಲ್ ಸೀಟ್ ತಗೊಂಡ್ರಿ ಬದುಕೊಯ್ತೀರಂತ ಇಪ್ಪತ್ತೇಳರ ಮೇಲೆ ದರ್ಶನ್ ಕಾಸಿಟ್ ತಗೊಂಡ್ರಿ ರೀ ಬದುಕೊಯ್ತೀರ ಅಂತ ಹೇಳಿದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಯಾಕೆ ಹೇಳ್ತೀನಿ ಗೊತ್ತಾ ಎಲ್ಲ ಡಿಗ್ರಿ ಈ ಪ್ರಪಂಚದಲ್ಲಿ ಹೆಚ್ಚು ಅಂತಾರೆ ಸರ್ ತಂಡೂಲ್ಕರ್ ಯಾವ್ ಡಿಗ್ರಿ ತಗೊಂಡಿಲ್ಲ ಧೋನಿ ಯಾವ ಡಿಗ್ರಿ ತಗೊಂಡಿಲ್ಲ ಎ ರೇಮನ್ ಯಾವ ಡಿಗ್ರಿ ತಗೊಂಡಿಲ್ಲ ಏನೇಳೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾವ ಡಿಗ್ರಿ ತಗೊಂಡಿಲ್ಲ ಯಶ್ ಯಾವ ಡಿಗ್ರಿ ತಗೊಂಡಿಲ್ಲ ಏನೇಳೆ ರಾಜ್ಕುಮಾರ್ ಹಾಂ ಯಾವ ಡಿಗ್ರಿ ತಗೊಂಡಿಲ್ಲ ಸೊ ಸ್ಟಿಲ್ ಜ ವ್ಯಕ್ತಿತ್ವ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಎಷ್ಟೋ ಜನಕ್ಕೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಎಷ್ಟು ನಾನು ಇವಾಗ ನೋಡಿ ಇಂಡಿಯನ್ ಟು ಪಿಚ್ಚರ್ ಬರ್ತಾ ಇದೆ ಸರ್ ದಯವಿಟ್ಟು ಎಲ್ಲರೂ ನೋಡಿ ನನಗೆ ಗೊತ್ತಿರೋ ಗೆದ್ ಪ್ರಕಾರ ಓದಿರೋ ಓದಿರೋ ತಕ್ಷಣ ಸಂಬಳ ಇಲ್ಲ ಓದಿರೋ ಓದಿರೋ ತಕ್ಕನ ಕೆಲಸ ಇಲ್ಲ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಿರೋದಕ್ಕೆ ವ್ಯಾಲ್ಯೂ ಇಲ್ಲ ಇದನ್ನೇ ಕಥೆ ಮಾಡಿರ್ತಾರೆ ನೂರಕ್ಕೆ ನೂರು ನಾವು ಏನು ಶಂಕರ ಇಂಡಿಯನ್ ಟೂ ಅಲ್ಲಿ ನಮ್ಮ ಟ್ಯಾಕ್ಸ್ ಬಗ್ಗೆ ಅತಿ ಹೆಚ್ಚು ಕತೆ ಮಾಡಿರ್ತಾರೆ ನಮ್ಮ ಟ್ಯಾಕ್ಸ್ ಇವತ್ತು ಏನು ಜಿ ಎಸ್ ಟಿ ಕಟ್ ಟ್ಯಾಕ್ಸ್ ಕಟ್ತೀವಿ ಇದ್ರ ಮೇಲೆ ಕತೆ ನಿಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ದಿಟ್ಟು ಕೇಳಿ ಗುರುಜಿ ಈಗ ಇನ್ನೊಂದು ವಿಚಾರ ಈಗ ರಾತ್ರಿ ಎಂಟು ಗಂಟೆಗೆ ಈ ಪಂದ್ಯ ಶುರುವಾಗುತ್ತೆ ಹೌದು ನಮ್ಮಲ್ಲಿ ರಾತ್ರಿ ಎಂಟು ಲಗ್ನದಲ್ಲಿ ಹಾಂ ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆಗೆ ಪಂದ್ಯ ಶುರುವಾಗುತ್ತೆ ಅದೇನು ವ್ಯತ್ಯಾಸ ಸರ್ ನನ್ನ ನಮ್ಮ ಇಂಡಿಯನ್ ಪ್ರಕಾರ ಅಲ್ಲಿ ಪ್ರಕಾರ ಪಿಚ್ಚನ್ನು ಅದು ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟು ಮೀನರಾಶಿ ಅದು ಪರ್ಫೆಕ್ಟಾಗಿರುತ್ತದೆ ಮೀನರಾಶಿಯಲ್ಲಿ ಹಂಡ್ರೆಡ್ ಪರ್ಸೆಂಟು ಭಾಳ ಚೆನ್ನಾಗಿ ನಮಗೆ ರಾಶಿಯಲ್ಲಿ ಕಪ್ಪುಗಳು ಬಂದಿದ್ದಾವೆ ಧೋನಿ ಕಪ್ ಗೆಲ್ದದ್ದು ಕೂಡ ಮೀನರಾಶಿ ಪುಷ್ಯಾನ ಉತ್ತರಾಬಾದ ನಕ್ಷತ್ರದಲ್ಲೇ ಧೋನಿ ಶ್ರೀಲಂಕಾ ಮೇಲೆ ಗೆದ್ದಿದ್ದು ಶನಿವಾರ ಶನಿವಾರಕ್ಕೂ ನಮಗೆ ಮೀನ ರಾಶಿಗೂ ನಮ್ಮ ಇಂಡಿಯಾಗೂ ತುಂಬ ಚೆನ್ನಾಗಿ ಆಗಿಬರುತ್ತೆ ಸರ್ ದಯವಿಟ್ಟು ಯಾರು ಕೂಡ ಇಂಡಿಯಾಗೆ ಆಶೀರ್ವಾದ ಮಾಡಿ

ರೋಹಿತ್ ಶರ್ಮಾ ಔಟ್ ಆಯ್ದ ತಕ್ಷಣ ಮ್ಯಾಚ್ ಹೋಯ್ತು ಖಂಡಿತ ಕೂಡ ಇವತ್ತು ಇಬ್ಬರಲ್ಲಿ ಒಬ್ಬರು ನಿಂತರು ಮುಗಿತು ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಡೆ ಬಿಗ್ ಗಿಟರ್ಸ್ ಇದ್ದಾರೆ ಬಿಗ್ ಬೌಲರ್ಸ್ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಸಖತ್ ಯಾರಾದ್ರೂ ಮೂರು ಅವರ್ ಮ್ಯಾಚ್ ಹಾಳು ಮಾಡ್ತಾರೆ ಹೇಳಿ ಮೂರ್ ಅವರ್ ಬೌಲರ್ ಬಿದ್ರು ಹಾಳಾಗುತ್ತೆ ಮೂರು ಅವರ್ ಬ್ಯಾಟ್ಸ್ಮನ್ ನಿಂತರು ಹಾಳಾಗುತ್ತೆ ಸಖತ್ ಮ್ಯಾಚ್ ಸೂಪರ್ ಮ್ಯಾಚ್ ಖಂಡಿತಲ್ಲೂ ಕೂಡ ನಾನು ಹೇಳ್ದಂಗೆ ಇಂಡಿಯಾಗೆ ಯಾವತ್ತು ನಮ್ಮ ನಮ್ಮ ಇಂಡಿಯಾದ ಕ್ರಿಕೆಟ್ ನ ವರ್ಲ್ಡ್ ಕಪ್ ನಡೆದ್ರೆ ನಾವು ಹೋರಾಟ ಮಾಡ್ಬೇಕು ಇನ್ನು ಮುಂದೆ ಸಂಘಟನೆ ಮಾಡಿ ಸರ್ ಭಾನುವಾರ ಸರ್ ಫೈನಲ್ ಇಡಬೇಡಿ ನಮ್ಮ ಇಂಡಿಯಾಗೆ ಹಾಕಿ ಬರಕಲ್ಲ ನಮ್ಮ ವಾರ ಸರ್ ಶನಿವಾರ ಆಂಜನೇಯನ ವಾರ ಶನಿವಾರ ವೆಂಕಟೇಶ್ವರ ಸ್ವಾಮಿ ವಾರ ನಮ್ಮ ವಾರಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಹಿಂದೂಗಳು ಎಲ್ಲರೂ ಅತಿ ಹೆಚ್ಚು ಭಕ್ತಿಯಾಗಿ ಭಾವನಿಕವಾಗಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬಾಡ್ ತಿನ್ನೋದು ಕಮ್ಮಿ ಬಾಯೆಲ್ಲ ಆಗಿರ್ತದೆ ಅದೇ ಸೋಮವಾರ ಕಪ್ಪನ್ನ ಗೆದ್ದೀವಿ ಸಿವಾರತದೆ ಬಾಯಿವಾರ ನಮ್ದಲ್ಲ ಸರ್ ಗುರುಜಿ ಮಾತಾಡೋಣ ಮೂರ್ತಿ ಬೆಂಗಳೂರಿಂದ ಮೂರ್ತಿ ಅವರೇ ನಮಸ್ಕಾರ ಮೂರ್ತಿ ಅವರ ಕೇಳಿಸ್ತಿದ್ಯಾ ಮೂರ್ತಿ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ಲಿ ಸೌಂಡ್ ಕೊಡಿ ಕೊಡಿ ಇಲ್ಲಿ ಕೊಡಿಮ್ ಇಲ್ಲ ನೋಡಿ ಇವತ್ತು ಫೈನಲ್ ಪಂದ್ಯ ನಡೀತಾ ಇದೆ ಫೈನಲ್ ಪಂದ್ಯ ಆಲ್ಮೋಸ್ಟ್ ಆಲ್ ಎಲ್ಲ ಅಂದ್ರೆ ಎಲ್ಲ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಟೀಮ್ ಇಂಡಿಯಾ ಗೆದ್ದೆ ಗೆಲ್ಲತ್ತೆ ಅಂತ ಹೇಳಿ ಯಾಕಂದ್ರೆ ಒಂದು ಒಳ್ಳೆ ಅವಕಾಶ ಅಂದ್ರೆ ಟೀಮ್ ಇಂಡಿಯಾಗೆ ಫೈಟ್ ಕೊಡುವಂಥ ಎದುರಾಳಿ ಇಲ್ಲ ಅಲ್ಲಿ ಸೌತ್ ಆಫ್ರಿಕಾ ಅಂತ ಬಂದಾಗ ಸೊ ಹಾಗಾಗಿ ಹೇಗಿರ್ಬೋದು ಅಂತೇಳಿ ನಿರೀಕ್ಷೆ ಮಾಡ್ತೀರಿ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡಿ 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 ಇವಾಗ ನೀವು ಕರೆ ಮಾಡಿದ್ರ ನೀವು ವಿರಾಟ್ ಕೊಹ್ಲಿ ಅಂದ್ರೆ ಓಕೆ ನಾವು ಎಲ್ಲರ ಅಭಿಮಾನಿಗಳು ಹ್ಮ್ ಆಲ್ಮೋಸ್ಟ್ ಇಂಡಿಯಾ ಗೆಲ್ಲುತ್ತೆ ಇವತ್ತು ಎಂಟು ಗಂಟೆ ಇದೆ ಹ್ಮ್ ಆದ್ರಿಂದ ನಾನು ತುಂಬಾ ಸಂತೋಷ ಆಗಿದ್ದೀನಿ ಇಂಡಿಯಾ ನಾವು ಗೆಲ್ಬೇಕಂದ ಅವಾಗ ನಾವು ಇದು ಇಂಡಿಯಾ ಇವಾಗ ಇದು ಧೋನಿ ಇರುವಾಗ ಗೆಲ್ಲ ಗೆಲ್ದಿದೆ

ಸರ್ ನೆಗ್ಗೇರೆಯಿಂದ ಬ್ಯಾಂಗ್ಳೂರು ಹ್ಞೂ ಹ್ಞೂ ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗುರುಜಿ ಅವ್ರು ಇದ್ದಾರೆ ಏನಾದರೂ ಕೇಳಬೇಕಾ ಗುರುಜಿಗೆ ಸರ್ ಯಾವ ಊರು ಸರ್ ಬ್ಯಾ ಇದು ನೆಗ್ಗೇರೆ ಓಕೆ ಮ್ಯಾಚಿನ ಎಲ್ಲ ಮ್ಯಾಚು ನೋಡ್ತಾಯಿದ್ರೆ ಇವತ್ತು ಫ್ರೀ ಇದ್ರೆ ಅಂತ ನೋಡ್ತಾ ಇದ್ದೀರಾ ಸರ್ ಅಯ್ಯಲ್ಲ ಎಲ್ಲ ಮ್ಯಾಚು ನೋಡಿದ್ದೀವಿ ನಾ ನಾವು ಇವತ್ತು ಮಾತ್ರ ನೋಡ್ತೀವಿ ಸರ್ ಎಲ್ಲ ಮ್ಯಾಚ್ ನೋಡಿಲ್ಲ ಸರ್ ನಾವು ಪ್ರಾಮಿಸ್ ನೋಡಿಲ್ಲ ಆಗ ಇವತ್ತು ನೋಡಬೇಕು ಅಂತ ಇದ್ದೀನಿ ಇವತ್ತು ಇವತ್ತು ಏನ್ ಅನ್ಸುತ್ತೆ ಇಂಡಿಯಾ ಭಾನುವಾರ ಕಪ್ಪ ಗೆಲ್ಲ ಏನ್ ಅನ್ಸುತ್ತೆ ಸರ್ ನಾನು ಹೇಳ್ತಾ ಇರೋದು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಇವಾಗ ತುಂಬಾ ಜನ ಆಡಿಯನ್ಸ್ ಹೇಳ್ತಾ ಇದ್ದಾರೆ ದರ್ಶನ್ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಜಯ ಪರಪ್ ನಗರದಾಗ ಇಂಡಿಯಾ ಕಪ್ ಗೆದ್ದಿತ್ತು ಈ ಸರ್ ಕಪ್ ಗೆಲ್ತಾರೆ ಅಂತ ಅವ್ರು ಆಡಿಯನ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರಾ ಫೇಸ್ಬುಕ್ ಅಲ್ಲಿ ನೋಡಿದ್ರಾ ಹಾ ಹಾ ಸರ್ ಏನೋ ಆ ಒಂದು ಇದಕ್ಕೂ ಅದಕ್ಕೂ ಸಿಂಕ್ ಮಾಡಿದ್ರೆ ಮತ್ತೆ ಇಲ್ಲಿವರೆಗೂ ಇಂಡಿಯಾ ಭಾನುವಾರ ಸಹ ಫೈನಲ್ ಇಟ್ಟಿದ್ದು ಒಂದು ಗೆದ್ದಿಲ್ಲ ವರ್ಲ್ಡ್ ಕಪ್ಗಳನ್ನ ಗೊತ್ತಾ ಸರ್ ನೀವು ಕ್ರಿಕೆಟನ್ನು ಆಡ್ತೀರಾ ನೋಡ್ತೀರಾ ಓಕೆ ಇಂಡಿಯಾ ಗೆಲ್ತಾರೆ ಅಂತ ನಮ್ಮ ಭರವಸೆ ನಮಗಿದೆ ಖಂಡಿತಲ್ಲೂ ಕೂಡ ಲೆಕ್ಕಾಚಾರಗಳು ಎಲ್ಲ ಇಂಡಿಯಾ ಗೆಲ್ಲುತ್ತೆ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಿದೆ ಸರ್ ಖಂಡಿತಲ್ಲೂ ಕೂಡ ಮ್ಯಾಚನ್ನ ನೋಡಿ ಎಂಜಾಯ್ ಮಾಡಿ ಆಪಿಯಾಗಿರಿ ಖಂಡಿತ ಕೂಡ ಜಿ ಟಿವಿಯ ಒಂದು ನ್ಯೂಸನ್ನು ಮಿಸ್ ಮಾಡ್ದೆಲ್ಲ ನೋಡಿ ಖಂಡಿತ ಗುರುಜಿ ಈಗ ಇವತ್ತು ಹೈ ವೋಲ್ಟೇಜ್ ಕದನ ಅಂತೂ ಇದ್ದೇ ಇರುತ್ತೆ ಗುರುಜಿ ಏನ್ ಗೊತ್ತಾ ಈಗ ಟೀಮ್ ಇಂಡಿಯಾದ ಒಂದ್ ಏನ್ ಗೊತ್ತಾ ಈ ಫೈನಲ್ ಬಂದಾಗ ಎಲ್ಲೋ ಒಂದ್ ಕಡೆ ಈಗ ಈ ಒಂದ್ ಮೊದಲ ಮ್ಯಾಚ್ ಇಂದ ತನಕ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ ಬಟ್ ಇಲ್ಲಿ ಯಾರು ಕೈ ಕೊಡಬಾರ್ದು ಅನ್ನೋದು ಅಭಿಮಾನಿಗಳ ಒಂದು ನಿರೀಕ್ಷೆ ಸರ್ ಕ್ರಿಕೆಟ್ ಅಂದಮೇಲೆ ಒಬ್ಬರು ಕೈ ಕೊಡ್ತಲೇ ಇರ್ತಾರೆ ಏನು ಹೇಳಿ ಬಟ್ ಇವತ್ತಿನ ಪಂದ್ಯ ಆಡಬೇಕು ಅಂತೇಳಿ ಹಂಗೆ ಅನ್ನೋದಾದರೆ ಇವತ್ತು ಯಾರು ಕೈಯೇ ಕೊಡ್ಬಾರ್ದು ಇನ್ನು ಆಪೋಸಿಟ್ ಟೀಮ್ನ ಆಡಿಸ್ನೇಬಾರ್ದು ಸುಮ್ಮನೆ ನೀವು ಗ್ರೌಂಡಲ್ಲಿ ರನ್ ಮಾಡ್ಕೊಂಡು ಬರ್ರಿ ಏನಬೇಕಾಗುತ್ತೆ ಯಾಕೆಂದರೆ ಅತಿ ಹೆಚ್ಚು ಒಳ್ಳೆ ಬೌಲರ್ಸ್ ಇರೋದು ಅವ್ರ ಕಡೆ ಇದ್ದಾರೆ ಅಂದರೆ ಟೈಮ್ ಅನ್ನೋದು ಒಬ್ಬ ಮನುಷ್ಯನಿಗೆ ಇಲ್ಲಿ ಏನೇ ಆಸ್ಟ್ರೇಲಿಯಾ ಇಂಡಿಯನ್ ಸೀರಿಯಸ್ನ ಕಪ್ಪನ್ನು ಗೆದ್ದಿರ್ಬೋದು ಆದರೆ ರೋಹಿತ್ ಶರ್ಮಾ ನನ್ನ ತೊಂಬತ್ತೆರಡು ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ರೋಹಿತ್ ಶರ್ಮ ಹೋಗೊಂದು ಮಾತ್ರ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ನಮಗೆ ನೂರು ಹೊಡೆಯೋದು ಐವತ್ತು ವರ್ಷ ಕಾನ್ಸೆಪ್ಟ ಆಪೋಸಿಟ್ ಬೌಲರ್ಸ್ನ ನಾವು ಒಂದು ಕಟ್ಟ ಒಂದು ಅವ್ನಿಗೆ ನಮ್ಮ ಕಂಡ್ರೆ ಭಯ ಬರೋ ಥರ ಸ್ಕೋರ್ ನೋಡಿ ಭಯ ಬರೋ ಥರ ಆಡಬೇಕು ಅಂತ ಹಾಗಾಗಿದೆ ಸೌತ್ ಆಫ್ರಿಕಾದಲ್ಲಿ ಒಂದು ಕ್ಯಾಪ್ಟನ್ ಅನ್ನೋದು ಒಂದು ವೈಬ್ರೇಷನ್ ಯಾಕಂದರೆ ಅವರು ತುಂಬ ಐ ಪಿ ಎಲ್ ಮ್ಯಾಚ್ ಆಡಿ ಆಡಿ ಸ್ಟ್ರಾಂಗ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಅವ್ರ ಬ್ರೈನ್ ಕೂಡ ಸ್ಟ್ರಾಂಗ್ ಆಗಿರ್ತದೆ ಅಂದರೆ ಮೆಂಟಾಲಿಟಿ ನಾವು ಸ್ಟಾಂಗ್ ಆಗಿರಬೇಕೆ ಗ್ರೌಂಡಲ್ಲಿ ಯಾಕಂದರೆ ಮ್ಯಾಚು ಫೈನಲ್ ಅಂತ ಭಾಳ ವಿಶೇಷವಾಗಿ ಹಾಗಾಗಿ ರೋಹಿತ್ ಶರ್ಮಗೆ ಏನು ದೊಡ್ಡ ಅಲ್ಲ ಯಾಕಂದರೆ ಹಲವಾರು ಬಾರಿ ಐ ಪಿ ಎಲ್ ಕಪ್ಪನ್ನು ಗೆದ್ದಿದ್ದಾರೆ ಮತ್ತು ಅವ್ರ ಲೈಫಲ್ಲಿ ಫೈನಲ್ನ ಸೋತಿರೋ ನೋವು ಇದೆ ಆ ಇರೋ ನೋವು ನಾ ಬಹಳ ವಿಶೇಷ ಆ ನೋವು ಇದೆಯಲ್ಲ ಅದು ಏನು ಕೇವಲ ಇನ್ನೂ ಒಂದು ವರ್ಷ ಆಗಿಲ್ಲ ಅದ್ರೊಳಗಡೆ ಇಯರ್ ಚೇಂಜ್ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಇಯರ್ ಚೇಂಜ್ ಆಗಿರ್ ಆದ್ರೆ ಒಂದು ವರ್ಷ ಆಗಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ಆ ನೋವು ಹಾಗಾಗಿನೇ ಇವತ್ತೇನಾದ್ರೂ ಇಂಡಿಯಾ ಫೈನಲ್ ನಿಂತಿದ್ರೆ ಅದು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎರಡು ಮಾತು ಎರಡು ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ಒಂದು ಇಂಗ್ಲೆಂಡ್ ಮೇಲೆ ಒಂದು ಆಸ್ಟ್ರೇಲಿಯಾ ಮೇಲೆ ಬಿಗ್ ಟೈಮ್ ಅಲ್ಲಿ ಬಿಗ್ ಅವರ ಪಾತ್ರ ಥಿಂಕಿ ದೊಡ್ಡ ದೊಡ್ಡದು ಇವತ್ತ ಜನರು ಅಪ್ಪಿ ತರ್ಪಿ ರೋಹಿತ್ ಶರ್ಮಾಡ್ರೆ ಅಂಡರ್ ಪರ್ಸೆಂಟ್ ಮೇಲ್ ಅಪ್ ದಿಸ್ ಇದ್ರೆ ಸಾವಿರದೇ ಆಗಿರುತ್ತೆ ಎಸ್ ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ ಸುಂದ್ರೇಶ್ ಅಂತ ಹೇಳಿ ಸುಂದ್ರೇಶ್ ಅವರು ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದೀರಿ ಸರ್ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ಇವತ್ತು ಹೈ ವೋಲ್ಟೇಜ್ ಕದರ ಇದೆ ಗುರುಜಿ ಅವರು ಕೂಡ ಇದ್ದಾರೆ ಅಂದ್ರೆ ಯಾರ್ ಬಗ್ಗೆ ಏನಾದ್ರು ಕೇಳ್ಬೇಕಾ ಸರ್ ಆ ಹೇಳಿ ನನಗೆ ಟೂ ಡೇಸ್ ಪ್ಯಾಟಲ್ಲಿಗೆ ಹಾ ಯಾವತ್ತು ನಮ್ಮ ಇಂಡಿಯಾ ಮತ್ತೆ ಇದು ಆಸ್ಟ್ರೇಲಿಯಾ ಇಲ್ಲ ಇಲ್ಲ ಇಂಡಿಯಾ ಮತ್ತೆ ಫೈನಲ್ ಅಲ್ಲಿ ಇಂಗ್ಲೆಂಡ್ ಸೋತಾಗ ಇಂಗ್ಲೆಂಡ್ ಅವರು ಇಂಗ್ಲೆಂಡ್ ಅವ್ರ ಸೋತಾಗ ನನಗೊಂದು ನೆಕ್ಸ್ಟ್ ಡೇ ನನಗೊಂದು ಡ್ರೀಮ್ ಬರುತ್ತೆ ಆ ಕನ್ಸಲ್ಲಿ ಏನು ನಿಜ ಫೈನಲ್ ಮ್ಯಾಚ್ ಸೌತ್ ಆಫ್ರಿಕಾ ವಿನ್ ಆಗಿದೆ ಸೂಪರ್ ಸರ್ ನಿಮ್ ಕನ್ಸಿಗೆ ಇದು ಆಗ್ಬಿಟ್ರೆ ನಿಮ್ ಲೈಫ್ ಲಾಂಗ್ ನೀವು ರಿಯಲ್ ಮಾಡ್ಕೆ ಬದಲಾ

ಅಲ್ಲಲ್ಲ ಎಷ್ಟು ರನ್ ಮಾಡಿದ್ರು ಇವಾಗ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಕನ್ಸಲ್ ಆಡಿದ್ರು ಎಷ್ಟು ಮಾಡಿದ್ರು ನಾನು ಇಂಡಿಯಾ ಕನ್ಸ ಎಕ್ಸಾಕ್ಟ್ಲಿ ರನ್ ನನಗೆ ಇಲ್ಲ ಎಕ್ಸಾಕ್ಟ್ಲಿ ರನ್ ನನಗೆ ನೆನಪಿಲ್ಲ ಬಟ್ ಫೈನಲ್ ಸ್ಟೇಜ್ ಅಲ್ಲಿ ಸೋತ ಬೆಟ್ಟ ಬಿನ್ನ ಗೊತ್ತಾಯ್ತು ಸರ್ ನಿಮ್ಮ ಕನ್ಸಲ್ಲಿ ಯಾರು ರನ್ ಔಟ್ ಆಗಿದ್ರು ಯಾರು ಸ್ಲಿಪ್ಪರ್ ಔಟ್ ಆಗಿದ್ರು ಯಾರು ಬೋಲ್ಡ್ ಆಗಿದ್ರು ಇದರ ಒಂದು ಎರಡು ಕನ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಹೆಂಗ್ ಔಟ್ ಆದ್ರು ರೋಹಿತ್ ಶರ್ಮಾ ಹೆಂಗ್ ಔಟ್ ಆದ್ರು ಮತ್ತೆ ಅದೇ ತರ ನೀವು ನೀವು ಬಹಳ ವಿಶೇಷ ಯಾವ ಬೂಮ್ರಾಗ್ ವಿಕೆಟ್ ಏನಾದ್ರು ಎತ್ತಿದ್ರ ಎತ್ತಲ್ವಾ ಹೇಳಿ ಸರ್ ಇಲ್ಲ ಸರ್ ಆಕ್ಚುಲಿ ಅದು ಏನಾದ್ರು ಕೆಲಸದಾಗ ನಾಲ್ಕರಿಂದ ಐದು ಗಂಟೆ ಟೈಮ್ ಅಲ್ಲಿ ನಾಲ್ಕರಿಂದ ಐದು ಗಂಟೆ ಟೈಮ್ ಅಲ್ಲಿ ಆರ್ಥಿಕ ಪಾಂಡೆ ಆಲ್ ರೌಂಡರ್ ಆಟ ಆಡಿದ್ರ ಸರ್ ಅವತ್ತು ಕನ್ಸಲ್ಲಿ ಎಷ್ಟು ಬರ್ಬೋದು ಒಂದು ಅಂದಾಜು ಒಂದು ಊಹೆ ಏನ್ ಸ್ಕೋರ್ ಬಂತ ಸರ್ ಇಂಡಿಯಾ ಫಸ್ಟ್ ಪಾರ್ಟ್ ನಿಮ್ ಕನ್ಸಲ್ ಬಂದಾಗ ಸುಂದರೇಶ್ವರ ಆಕ್ಚುಲಿ ರೂಲ್ಸ್ ಹೇಳ್ಬೇಕಂದ್ರೆ ನಾನು ಕ್ಲೀನ್ ಆಗಿ ನನಗೆ ನೆನಪಿಲ್ಲ ಬಟ್ ಫೈನಲ್ ಆಗಿ ಬಂದಂತೂ ನೆನಪೈತೆ ಇಂಡಿಯಾ ಸೋತಿದ ತಕ್ಷಣ ಎಚ್ಚರಿಕೆ ಆಗ್ಬಿಟ್ಟಿದೆ ಸೋತಿದ ತಕ್ಷಣ ಎದ್ಬಿಟ್ರ ಸರ್

ಇಲ್ಲ ಸರ್ ಬೇಡ ನೀವೇ ಹೇಳ್ಬಿಡಿ ಸರ್ ನಾವೇ ಕೇಳೋಣ ಇವಾಗ ಸುಂದರೇಶ್ ಕನ್ಸಲ್ಲಿ ಇಂಡಿಯಾ ಸೋತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಗಿ ಸರ್ ಚೇಂಜ್ ಮಾಡಿದಾರೆ ಸೌತ್ ಆಫ್ರಿಕಾ ಅಂತ ಹೇಳ್ತಾ ಆ ಗುರುಜಿ ನಾವು ಒಂದರ್ಥ ಮಾಡ್ಕೋಬೇಕು ಈಗ ಇಂಡಿಯಾ ಗೆದ್ರೆ ಅವ್ರ ಕನಸು ಸುಳ್ಳು ಅಂದ್ರೆ ಕನಸು ಬಿದ್ದಿದ್ದು ಸುಳ್ಳು ಅಂದ್ರೆ ಗೆದ್ದಾಯ್ತು ಅಂದ್ರೆ ಕನಸು ಸತ್ಯ ಆಗತ್ತೆ ಏನೇ ಬಿದ್ರು ಎಚ್ಚರಿಂದ ಇರಬೇಕು ಅನ್ನೋದು ಸಂದೇಶ ಸರ್ ಇಂಡಿಯಾ ಫೈನಲ್ಗೆ ಹೋಗೋ ಸರ್ ದಯವಿಟ್ಟು ನೀವು ಮಲಗನೆ ಸರ್ ಇಂದಿನ ರಾತ್ರಿ ಇನ್ನು ಇನ್ನೊಂದ್ ದಿವಸ ಮಲಗಬೇಡಿ ಸರ್ ಸುಮ್ಮನೆ ರೋಡಲ್ಲಿ ಓಡಾಡಿ ಸರ್ ಸೈಕಲ್ ತಗೋದು ಡಿ ಎಂ ಓಕೆ ಥ್ಯಾಂಕ್ ಯು ಕೇಳ್ಬಿಡಿ ಓಕೆ ತ್ಯಾಂಕ್ ಯು ಸುಂದರವೇಶ ಕರೆ ಮಾಡಿ ಮಾತ್ನಾಡಿದ್ದಕ್ಕೆ ಸರ್ ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ ಹಲೋ ಹಲೋ ಕೇಳ್ತೀನಿ ನನ್ನ ವಾಯ್ಸ್ ಕೇಳ್ತಾ ಇದ್ಯಾ ಕೇಳಿಸ್ತಾ ಇದೆಯಾ ಎಲ್ಲಿಂದ ಕರೆ ಮಾಡ್ತಾ ಇದೀರಿ ಮೇಡಮ್ ಹ್ಮ್ ಹ್ಮ್ ನಮ್ಮ ಜೊತೆಗೆ ಆರವರ್ಧನ್ ಗುರೂಜಿಯವ್ರಿದ್ದಾರೆ ಮೇಡಮ್ ಅರೆ ನಿಮ್ಮ ಇವತ್ತು ನಾವು ಇದೀವಿ ನೀವಿದ್ದೀವಿ ವಿರಾಟ್ ಕೊಹ್ಲಿ ಇದ್ದಾರೆ ಗ್ರೌಂಡಲ್ಲಿ ರೋಹಿತ್ ಶರ್ಮ ಮಲಗಿದರು ಎದ್ದಿದ್ದಾರೋ ಗೊತ್ತಿಲ್ಲ ಇವತ್ತು ಯಾರು ನೀವು ಯಾರಿಗೆ ಸಪೋರ್ಟ್ ಯಾರು ಬಂದ್ ಮಾಡ್ಬೋದು ಹೇಳಿ ಮೇಡಮ್ ಅರೆ ಹಲೋ ಯಾರ ಸಪೋರ್ಟು ನೋಡ್ತಾ ವಿರಾಟ್ ಕೊಹ್ಲಿ ಓ ಒಂದ್ಸರಿ ಹೇಳಿ ಜಿಂಗ ಲಕ 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 ಅಂತ ಜಿಂಗ ಜಿಂಗ ಇದಾದ್ರು ಹೊಸ ಸ್ಟೈಲ್ ಜಿಂಗ ಜಿಂಗ ಓಕೆ ಇವತ್ತು ಜಿಂಗ ಲಕ ಲಕ ಇವತ್ತು ಮ್ಯಾಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಮತ್ತೊಬ್ರು ಕಾಲಿಸಿದ್ದಾರೆ ಯೋಗಾನಂದ್ ಸರ್ ನಮಸ್ಕಾರ ಹಲೋ ಸರ್ ನಮಸ್ಕಾರ ಇವತ್ತು ಫೈನಲ್ ಕದನ ಒಂದು ಒಳ್ಳೆಯ ಅವಕಾಶ ಭಾರತಕ್ಕೆ ಟ್ರೋಫಿಯನ್ನು ಎತ್ತಿ ಹಿಡಿಯೋದಕ್ಕೆ ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ಆಟಗಾರರ ಮೇಲೆ ಯೋಗಾನಂದವರೇ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ಲ ಎಸ್ ಗುರುಜಿ ಅವ್ರು ಹೇಳ್ತಾ ಇದ್ರು ಕನಸಿನ ಬಗ್ಗೆ ಯಾವಾಗಲೂ ಒಬ್ರು ಕಾಲ್ ಮಾಡಿದ್ರಲ್ಲ ಕನಸು ಬಿದ್ದಿದ್ದ ಅದರಲ್ಲಿ ಕನಸಲ್ಲಿ ಭಾರತ ಸೋತಿದೆ ಅಂತೇಳಿ ಬಟ್ ನಿಜ ಆಗ್ಬೇಕು ಇಲ್ಲ ನನಗೆ ಈ ಎರಡು ಮೂರು ಸರಿ ಕನಸು ಬಿದ್ದವೆಲ್ಲ ಆಗಿದ್ದಾವೆ ಬಿದ್ದಿಲ್ಲ ಅಷ್ಟೇ ಇಂಡಿಯಾ ಸೋತ ಇರೋ ಥರ ಫೀಲಿಂಗ್ ಇತ್ತು ಹಾಗಾಗಿ ವರ್ಲ್ಡ್ ಕಪ್ ಅಲ್ಲಿ ನಾನು ಅದನ್ನೇ ಇಂಡೈರೆಕ್ಟ್ ಆಗಿ ನನ್ನ ಭಾನುವಾರ ಫೈನಲ್ ಇದ್ರೆ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೆ ನಾನು ಸೋಲ್ತಾರೆ ಅಂತ ಹೇಳಿ ಯಾಕೆ ನೆಗೆಟಿವ್ ಕಮೆಂಟ್ ಹಾಕಿಸ್ಕೋಬೇಕು ಅಂತ ಏನೇಳಿ ಅವಾಗೆಲ್ಲ ತುಂಬಾ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇವಾಗ ದರ್ಶನ ವಿಷಯ ಆದಮೇಲೆ ತುಂಬಾ ಜನಕ್ಕೆ ಬುದ್ಧಿ ಬಂದ್ ನೆಗೆಟಿವ್ ಕಮೆಂಟ್ ಮಾಡಬಾರ್ದು ಅಂತ ಖಂಡಿತ ದರ್ಶನ್ ಅವ್ರದ್ದು ಆದ್ಮೇಲೆ ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡಬಾರ್ದು ಮೊಬೈಲ್ ಇರೋದು ನಾವು ನೋಡಕ್ಕೆ ನೆಗೆಟಿವ್ ಕಮೆಂಟ್ ಮಾಡ್ಬಾರ್ದು ಕಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅಲ್ಲಲ್ಲ ಗೊತ್ತಲ್ಲ ಮಾಡಬಾರ್ದು ಅಂತ ದರ್ಶನ್ ಅವ್ರದ್ದು ವಿಚಾರ ಆದ್ಮೇಲೆ ಅರ್ಥ ಆಗಿದೆ ಮೊಬೈಲ್ ಅಂತ ಪೇ ಕಡಿಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಲ್ಲ ನಿಜವಾಲು ಕೂಡ ನಿಜವಾಗೂ ಕೂಡ ಬಹಳ ವಿಶೇಷವಾಗಿ ಕಾನೂನು ಮೀರೋದ ಮೇಲೆ ಬರಬಹುದು ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅದಕ್ಕಿಂತ ಮುಂಚೆ ಯಾರು ತಡ್ಕೋಕಾಗಲ್ಲ ಇವತ್ತು ಕಾನೂನು ಸತ್ಯ ಸುಳ್ಳು ಆಮೇಲೆ ತೋರಿಸಬಹುದು ಟಿವಿಲಿ ಮಾನ ಮರಿದು ಹೋದ್ಮೇಲೆ ಅದನ್ನ ತಂದ್ಕೊಡಕ್ಕಾಗತ್ತ ಕಾನೂನು ಹಾಗಾಗಿನೇ ಹಾಗಾಗಿ ನನ್ನ ಒಂದು ಒಪಿನಿಯನ್ ಪ್ರಕಾರ ಹೇಳೋದ್ರಿಂದ ಯಾವುದೇ ಕೇಸ್ ಆದ್ರೂ ಟಿ ಟಿವಿಲಿ ಹಾಕ್ಬಾರ್ದು ಅಂತ ಹೇಳ್ಬೇಕು ಕಾನೂನು ಕಾಲಿಸಿದ್ದಾರೆ ಸುರೇಶ್ ಯಾಕೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದೀರಿ ಅಂಶಪ್ಪಳೆ ಸರ್ ಹ್ಮ್ ಹ್ಮ್ ಸರ್ ಹೇಗಿದ್ದೀರಾ ಇವತ್ತಿನ ಸಪೋರ್ಟ್ ಇನ್ನು ಭಯ ಇದೆಯಾ ಇಂಡಿಯಾ ಕಪ್ ಗೆಲ್ಲಲ್ಲ ಅಂತ ಗೆಲ್ಲುತ್ತೆ ಗೆಲ್ಲುತ್ತಂತ ಒಪ್ಪಿದ್ಯಾ ನಮಗೆ ತುಂಬಾ ಹೇಳಿಕೆ ಅಂದ್ರೆ ನಮ್ಮವರು ಎಲ್ಲಾ ಮ್ಯಾಚ್ ಆಡ್ತಾ ಬಿಡ್ತಾರೆ ಸೋತಾ ಬಿಡ್ತಾರೆ ಅದೇ ಗಾಬರಿ ಆಗ್ತಾರೆ ಸರ್ ಇನ್ನೇನಿಲ್ಲ ಹೌದಾ

ಸರ್ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಆರ್ಯವರ್ಧನ್ ಒಬ್ಬನೇ ಸರ್ ಅಷ್ಟೆಲ್ಲ ಆರ್ಯ ಆರ್ ಅನ್ನೋ ವಾಸ್ತು ಇಲ್ಲ ದರ್ಶನ್ ಜಾತ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಹಿಂದೆ ಭಾನುವಾರ ಇದ್ರೆ ಕಪ್ ಗೆಲ್ಲಲ್ಲ ಅಂತ ಹೇಳಿದ್ವಿ ಮಾತೆಲ್ಲ ನಿಜ ಆಗಿದೆ ಅಲ್ಲ ಸರ್ ಡೆಫ್ರೆಂಟ್ ಸರ್ ಒಂದ್ಸರಿ ಜಿಂಗಲ್ ಓಕೆ ಇವತ್ತು ಕಪ್ ನಮ್ದು ಯಾರು ಸರ್ ವಿರಾಟ್ ಕೊಹ್ಲಿ ಸೂಪರ್ ಆಗಿ ಆಡ್ತಾರೆ ಸರ್ ಬರ್ದಿನ್ ಕೇಳಿ ಸರ್ ಟೈಮ್ ಟೈಮ್ ನಡೀತೆ ಯಾಕಂದ್ರೆ ಈ ವರ್ಷ ಪಿ ಎನ್ ಅಕ್ಷರ ದಾನ ಅಂದ್ರೆ ಸಿಂಹ ರಾಶಿ ಕನ್ಯಾ ರಾಶಿ ಮೀನ ರಾಶಿ ಟೈಮ್ ಇಸ್ ಬ್ಯಾಡ್ ಮತ್ತೆ ಧನುಸ್ ರಾಶಿ ಬಿ ನಾನು ಈ ನಾಲ್ಕು ನಾಲ್ಕು ಟ್ರಿಯಾಂಗಲ್ ಅಂದ್ರೆ ಕೆ ಎನ್ ಅಕ್ಷರ ಕರ್ನಾಟಕ ಟೈಮ್ ಚೆನ್ನಾಗಿಲ್ಲ ಒಂದಲ್ಲ ಒಂದು ಬ್ಯಾಡ್ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಖಂಡಿತಲ್ಲ ನಿನ್ನೆ ಒಂದು ಕೆ ಎನ್ ಪಿಕ್ಚರ್ ಬಂದಿತ್ತು ಅರ್ಧ ಗಂಟೆಗೆ ಎದ್ದು ಬಂದೆ ಮೂರು ಟಿಕೆಟ್ ಊರೋಸಿಂದ ಪಿಕ್ಚರ್ ಚೆನ್ನಾಗಿಲ್ಲ ಯೂಟ್ಯೂಬ್ ಅಲ್ಲಿ ಸೂಪರ್ ಅಂತ ಹೊಗಳೂಟ್ಯೂಬ್ಬಿಟ್ಟವ್ರೆ ಪಿಕ್ಚರ್ ಇಂಟ್ರೋಲ್ ಇನ್ನು ಇಂಟ್ರೋಲ್ ಆಗಿಂತ ಮುಂಚೆ ನಾನು ಪಿಕ್ಚರ್ ಚೆನ್ನಾಗಿಲ್ಲ ಪಿಕ್ಚರ್ ಅಂತ ನಾವು ಖಂಡಿತರೋ ಬಂದು ಮೀಟ್ ಮಾಡಿ ಸರ್ ಆಮೇಲೆ ಬಂದು ಹಣ್ಣು ಕಾಯ್ ಬಂದು ಬಂದ ಪೂಜೆ ಮಾಡ್ಬೇಡಿ ಆಮೇಲೆ ಭಕ್ತರಾಗಿ ಮಾಡ್ಬಿಡ ನಾನು ನನ್ನೊಂದು ರಾಘವ್ ಸ್ವಾಮಿನ ಸಾಯಿಬಾಬು ಮಾಡಿಸ್ಬೇಡಿ ಸರ್ ಎಲ್ಲ ಇದ್ದಾಗಲೇ ಬಂದು ನಾನು ನೋಡಿ ಸರ್ ನಾನು ರಾಹು ನಕ್ಷತ್ರ ದಿವಸ ರಾಹು ನಕ್ಷ ನನ್ನ ಸಾವು ಇದೆಯಲ್ಲ ಸರ್ ರಾಹು ನಕ್ಷತ್ರ ದಿವಸ ನಾನು ಡೆತ್ ಆಗಿರ್ತೀನಿ ಸರ್ ರಾಹು ನಕ್ಷತ್ರ ಅಂದರೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ಬರ್ತೀನಿ ನೋಡಿ ಅವ್ರು ಸತೋಗಿರ್ತೀನಿ ಅದು ಯಾ ಇರೋ ಸತ ಅಂತ ನನಗೆ ಗೊತ್ತು ಸರ್ ಆದರೂ ನಾನು ಸತ ಅಂತ ಬದುಕ್ತಾ ಇದ್ದೀನಿ ಸರ್ ನಾನು ಎಲ್ಲರಿಗೂ ಅಂತ ಬದುಕ್ತಾರೆ ಸರ್ ನಾನು ಸತ ಅಂತ ಗೊತ್ತಾಗಿ ಬದುಕ್ತೀನಿ ನಾನೇ ಆತ್ಮಹತ್ಯೆ ಮಾಡ್ಕೊಂಬಡ್ದು ಆ ಸಾವು ಅವತ್ತು ಬರುತ್ತೆ ಅಂತ ನನಗೆ ಗೊತ್ತು ಸರ್ ಸತ ಹೋಗ್ತೀನಿ ಸರ್ ಏನಿಸ್ ಸರ್ ಆ ಮಾತಾಡ್ತೀರಾ ಇಲ್ಲ ಸರ್ ನನ್ನ ಅಷ್ಟೆಲ್ಲ ಕೆಲಸ ಸರ್ ಸರ್ ಇವಾಗ ನೀವು ಅಲ್ಲ ಸರ್ ಸೃಷ್ಟಿಲಿ ನಾವು ಡೆತ್ ಆಗಲೇಬೇಕು ಬೇಕು ಏನೇಳೆ ನನಗೆ ಅರ್ಥ ಆಗಿದೆ ಸರ್ ಬೇರೆಯವ್ರ ಲೈಫಲ್ಲೂ ನಮ್ಮ ಲೈಫ್ ನಾವು ಬೇರೆಯವ್ರ ಜಾತ್ ಕೇಳ್ತೀವಿ ನಮ್ಮ ಲೈಫ್ ಗೊತ್ತಿರಲ್ವಾ ಹಾಗಾಗಿ ನನಗೆ ಅರ್ಥ ಇರೋದನ್ನು ಹೇಳ್ತಾ ಇದ್ದೀನಿ ಸರ್ ಸರ್ ಇನ್ನೊಂದು ಸುರೇಶ್ ಸರೇ ಸರ್ ಬ್ರಹ್ಮ ಬರ್ದಿರ್ತಾನೆ ನಾನು ಇನ್ನು ಇವತ್ತೊಂದು ಹೊಸ ಡೇಲ ಕೇಳ್ತೀನಿ ಕೇಳಿ ಕೇಳಿ ಸರ್ ಇಂದಿನ ಕಾಲದಲ್ಲಿ ಹೇಳೋರು ಕೆಟ್ಟವ್ರ ಸಹಸ ಮಾಡಬೇಡಿ ಅಂತ ಇವಾಗ ಹೇಳ್ತೀನಿ ಕೇಳಿ ಒಳ್ಳೆಯವ್ರ ಸಹಸನೂ ಮಾಡಬೇಡಿ ಈ ಜನರೇಷನ್ ಕೆಟ್ಟರ್ ಸಾಹಸ ಹಿಂದಿನ ಕಾಲದಲ್ಲಿ ಹೇಳೋರು ಕೆಟ್ಟರ್ ಸಾಹಸ ಮಾಡಬೇಡ ಅಂತ ಈ ಕಾಲದಲ್ಲಿ ಒಳ್ಳೆ ಸಾಹಸನೂ ಮಾಡಬಾರ್ದು ಏನ್ ಹೇಳಿ ಒಂಟಿಯಾಗಿ ಜೀವನ ಸರ್ ಎಲ್ಲ ಕಂಪ್ನಿ ಆಗ್ಬಿಟ್ಟಿದ್ವಿ ಸರ್ ಇವಾಗ ನಾವೆಲ್ಲ ಇಂಡಿವಿಜುವಲ್ ಕಂಪ್ನಿ ನೀವು ಇಂಡಿವಿಜುವಲ್ ಕಂಪನಿ ತರ ಇಂಡಿವಿಜುವಲ್ ಹೇಳಿ ಓಕೆ ಸರ್ ಸುರೇಶ್ ಅವರೇ ಇನ್ ಮುಂದೆ ಕರ್ನಾಟಕದಲ್ಲಿ ಯಾರು ಸುರೇಶ್ ಅಂತ ಇಟ್ಕೊಬೇಡಿ ಯಾಕಂದ್ರೆ ಅಪ್ತಿರ್ ಬೇಗ ಡೆತ್ ಆಯ್ತಾರೆ ಯಾಕಂದ್ರೆ ನಿಮ್ಮ ಅಪ್ಪಿಲ್ವಲ್ಲ ಓಕೆ ಒಳ್ಳೇದಾಗ್ಲಿ ಯು ಯು ಅವರ ರಣ ಜೊತೆ ಮಾತನಾಡಿದ್ರು ಬಹಳ ಮುಖ್ಯವಾಗಿ ಈ ವಿಶ್ವಕಪ್ ಏನ್ ನಡೀತಾ ಇದೆ ಅಲ್ಲ ರಾಹುಲ್ ದ್ರಾವಿಡ್ ಅವರ ಕೊನೆಯ ವಿಶ್ವಕಪ್ ಆಗ್ತಾ ಇದೆ ಇದು ಯಾಕಂದ್ರೆ ಅವರ ಕೋಚ್ ಅವಧಿ ಮುಕ್ತಾಯ ಆಗ್ತಾಯಿದೆ ಸೊ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಅವಕಾಶ ಟೀಮ್ ಇಂಡಿಯಾಗೆ ಒಂದು ಕಪ್ ತಂದು ಕೊಡೋದಕ್ಕೆ ಸೊ ಹೇಗೆ ಅಂದರೆ ರಾಹುಲ್ ದ್ರಾವಿಡ್ ಅವರ ಈ ಒಂದು ವರ್ಲ್ಡ್ ಕಪ್ನ ಭವಿಷ್ಯ ಅಥವಾ ಈ ಈ ನಾಳಿನ ಪಾತ್ರ ಹೇಗಿರ್ಬೋದು ಅಂತೇಳಿ ರಾಹುಲ್ ರಾವಡ್ ಅವರಿಗೆ ಅವಳು ಶನಿವಾರ ಆಗಲ್ಲ ಅವರು ಕ್ಯಾಪ್ಟನ್ ಅಂದ್ರೆ ಶನಿವಾರ ಅವಧನೇ ಬಾಂಗ್ಲಾಮ್ ಶೋದೋಗ್ಬಿಡ್ತಾರೆ ಅದು ಎಂಟನೇ ತಾರೀಕು ಸೋದಾಬಿ ಬಿಡ್ತಾರೆ ರಾಹುಲ್ ರೌಡ್ ಎರಡನೇ ತಾರೀಕು ಇವತ್ತು ಎರಡನೇ ತಾರೀಕು ಹಾಗೆಯೇ ರಾಹುಲ್ ದ್ರಾವಿಡ್ ಮಾತು ತುಂಬ ಇದೆ ಇದೆಲ್ಲಕ್ಕಿಂತ ಎಲ್ಲ ಪಾತ್ರಕ್ಕಿಂತ ರೋಹಿತ್ ಶರ್ಮ ಭಾತ್ವ ತುಂಬ ಜಾಸ್ತಿ ಇದೆ ರೋಹಿತ್ ಶರ್ಮನಿಗೆ ಇದು ಭಾಳ ಇಂಪಾರ್ಟೆಂಟು ವಿರಾಟ್ ಕೊಹ್ಲಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಇನ್ನು ವರ್ಲ್ಡ್ ಕಪ್ ಯಾವ್ದು ಆಡ್ತಾರೋ ಇಲ್ಲೋ ಕೂಡ ನನಗೆ ಗೊತ್ತಿಲ್ಲ ಹಾಗಾಗಿ ಪಾಂಡೆ ಅಂತೂ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಅದು ಇಂಡಿಯನ್ ಟೀಮ್ ಆಗಿರ್ಬೋದು ಅಲ್ಲಿ ಏನಾಗಿತ್ತು ಗೊತ್ತಾ ನೂ ನಾ ಫಾರ್ಟಿ ಪರ್ಸೆಂಟು ಮುಂಬೈ ಟೀಮ್ ಆಗೈತೆ ರೋಹಿತ್ ಶರ್ಮಾ ಬರ್ತಾರೆ ಅವರಿಂದನೇ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಅದಾದಮೇಲೆ ಬುಮ್ರಾ ಬರ್ತಾರೆ ಹಾರ್ಥಿಕ್ ಪಾಂಡೆ ನಾಲ್ಕು ಜನ ಇಸ್ ಎಕ್ಸಾಟ್ಲಿ ಮುಂಬೈ ಟೀಮ್ ಮುಂಬೈ ಟೀಮ್ ಇದು ಮುಂಬೈ ಟೀಮ್ ಅದ್ರಲ್ಲಿ ರೋಹಿತ್ ಶರ್ಮನೇ ತುಂಬ ತುಂಬ ತಲೆ ಕೆಟ್ಟಿಸ್ಕೊಂಡೆ ಹಾಗಾಗಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ತುಂಬ ಆತ್ಮವಾಗಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಆಡಿದವರು ಅಗ್ರಸ ಗ್ರೌಂಡ್ ಪಿಚ್ ಫೀಲ್ಡಿಂಗ್ ಎಲ್ಲ ನಂಬರ್ ಒನ್ ಆಗಿದ್ದಾರೆ ಬ್ಯಾಟ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಆ ಪಿಚ್ಚಲ್ಲಿ ಫಸ್ಟ್ ಮೂರು ಓವರ್ ನಾಲ್ಕು ಓವರ್ ವಿಕೆಟ್ ಬಿದ್ದೇ ಬೀಳುತ್ತೆ ಅದು ಯಾರು ಬೀಳ್ಬೋದು ಏನೇಳೆ ಅದೊಂದು ಮ್ಯಾಜಿಕ್ ಅದು ಏನೇಳೆ ಅದರಲ್ಲಿ ಬಲಿಪಶ ಪೈಸೆ ಇವರೇ ಆಗ್ತಾ ಇದ್ದಾರೆ ಆದರೆ ಇವತ್ತು ಸೆಕೆಂಡ್ ಬ್ಯಾಟಿಂಗ್ ಇಂಡಿಯಾ ಏನಾರಾದರೆ ವಿರಾಟ್ ಕೊಹ್ಲಿ ಆರಾಮ ಎತ್ಕೆ ಬಂದುಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ರೌಂಡ್ ಸಕ್ಕದ ಎತ್ಕೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ತುಂಬ ಚೆನ್ನಾಗಿ ಆಡ್ಕೊಡ್ತಾರೆ ವಿರಾಟ್ ಕೊಹ್ಲಿ ಯಾವುದೇ ಅನುಮಾನ ಪಡಬೇಡಿ ವಿರಾಟ್ ಕೊಹ್ಲಿ ಮೇಲೆ ರೋಹಿತ್ ಶರ್ಮನು ಕೂಡ ತುಂಬ ಅವ್ರಿಗೆ ಕ್ಯಾಪ್ಟನ್ ಪ್ರೆಷರ್ ಇರುತ್ತೆ ಅವ್ರು ಆಡು ಆಡ್ತಾರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವ್ರಿಗೆ ಮಂಡ ಧೈರ್ಯದಿಂದ ಗ್ರೌಂಡ್ ಪಿಚ್ ಬಾಲ್ ಕಣ್ಣಿ ಕಂಡು ಬ್ಯಾಟಿ ಕಂಡು ಸೂಪರು ಆರ್ಥಿಕ್ ಪಂಡ್ಯ ನಂಬರ್ ಒನ್ ಆಗ್ತಾರೆ ಭಾಳ ವಿಶೇಷ ಬೂಮ್ರೆ ಆಗ್ತಾರೆ ಅವ್ರ ಟೀಮ್ ನಮ್ಮ ಟೀಮ್ ಎರಡೂ ಚೆನ್ನಾಗಿದೆ ಆದರೆ ಇಂಡಿಯಾಗೆ ಕಪ್ ಗೆಲ್ತಾರೆ ವಿರಾಟ್ ಕೊಹ್ಲಿ ಅವರ ಕಳಪೆ ಪ್ರದರ್ಶನ ಅವರ ಬ್ಯಾಟಿಂಗ್ ಲೈನ್ ಅಪ್ ಚೇಂಜ್ ಆಗಿದೆ ಅಂದ್ರೆ ಅಲ್ಲಿ ಮೊದಲು ಮೊದಲು ಮೂರನೇ ಕ್ರಮಾಂಕದಲ್ಲಿ ಬರ್ತಾ ಇದ್ರು ಇವಾಗ ಓಪನಿಂಗ್ ಬರ್ತಾ ಇದ್ದಾರೆ ಅಲ್ಲಿ ಏನಾದ್ರೂ ಅದು ಹೊಡೆತ ಬೀಳ್ತಾ ಇದೆ ತುಂಬಾ ಚೆನ್ನಾಗಿದೆ ಒನ್ ಡೌನ್ ಇಸ್ ವಿರಾಟ್ ಕೊಹ್ಲಿ ಸೂಪರ್ ಅಲ್ಲಿ ಯಾರು ನಾಡಿಸ್ತಾರೆ ಅನ್ನೋದು ಗೊತ್ತಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಒನ್ ಡೌನ್ ಇವತ್ತು ಎಲ್ಲ ಗೆದ್ಕ ಬರ್ತಾರೆ ಇವಾಗ ಆರ್ಡರ್ ಚೇಂಜ್ ಮಾಡೋಕ್ಕೂ ಭಯ ಆಗುತ್ತೆ ಏನ್ ಹೇಳಿ ಆರ್ಡರ್ ಚೇಂಜ್ ಮಾಡೋಕ್ಕೂ ಭಯ ಆಗುತ್ತೆ ಯಾಕಂದ್ರೆ ಆ ಪಿಚ್ಚು ಒಂಥರ ಅಡ್ಜಸ್ಟ್ ಆಗಿರುತ್ತದೆ ಏನೇಳೆ ಆ ಈ ಒಂದು ಇಲ್ಲಿ ಇಲ್ಲಿ ನಡೀತಾರೋ ವರ್ಲ್ಡ್ ಕಪ್ ಹೆಂಗಿದೆ ಅಂದರೆ ಒಂದು ಕುಟುಂಬ ಥರ ಇರುತ್ತೆ ತಂದೆ ತಾಯಿ ಏಜ್ ಆಗಿರೋರು ತಂದೆ ತಾಯಿ ಮಕ್ಕಳು ಎಲ್ಲ ಥರ ಪಿಚ್ಚು ವರ್ಸ್ ಒಂದೇ ಥರ ಆಗ್ತಾಯಿದೆ ಪಿಚ್ಚು ತುಂಬ ಸಪೋರ್ಟ್ ಬ್ಯಾಟ್ಸ್ಮನ್ಗೆ ಮಾಡ್ತಾಯಿಲ್ಲ ಬೌಲರ್ ಪಿಚ್ಗಳು ಎಲ್ಲ ಏನೇಳೆ ಸಖತ್ ಬೌಲರ್ ಪಿಚ್ಚು ಹಾಗಾಗಿ ವಿರಾಟ್ ಕೊಹ್ಲಿ ತುಂಬಾ ಆಗಿದ್ರೆ ಮ್ಯಾಚ್ ಓದೋಗ್ಬಿಡ್ತಾರೆ ಅದೊಂದು ಭಯ ಏನೇ ತುಂಬಾ ಇಂಪಾರ್ಟೆಂಟ್ ರನ್ನಿಂಗ್ ಮಾಡೋಣ ರನ್ನಿಂಗ್ ಆಡೋಣ ಅಂತ ಹಾಗಾಗಿ ಅವರು ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಈಗ ಪಂದ್ಯದಲ್ಲಿ ಚೆನ್ನಾಗ್ ಆಡಬೇಕು ಅಂತಂದ್ರೆ ಒಂದು ನಲ್ವತ್ತೈದರಿಂದ ಒಂದು ಐವತ್ ರನ್ ಹೊಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ವಿರಾಟ್ ಕೊಹ್ಲಿ ಅವರು ತುಂಬಾ ಸ್ಲೋ ಆಗಿ ಸ್ಲೋವಾಗಿ ಹೊಡಿತಾರೆ ಆ ಸ್ಕೋರ್ ಮಾಡ್ಬಿಡ್ತಾರೆ ಅದು ಅದು ಕೂಡ ಕಂಟಕ ಕಂಟಕ ಫಾರ್ಮಲ್ಲಿ ಇಲ್ಲ ಫಾರ್ಮ್ ಬರಬೇಕು ಅಂದ್ರೆ ಸಮಯ ತಗೊಂಡ್ರೆ ಅದು ಕೂಡ ಕಂಟಕ ಆಗುತ್ತೆ ಹೌದು ಹೌದು ಅದು ಪಿಚ್ಚೆ ಹಂಗೆ ಇರೋದು ಯಾಕಂದ್ರೆ ಆರಂಭದಲ್ಲಿ ಆರಂಭದಲ್ಲಿ ಹತ್ತುವರ್ ತನಕ ಚೆನ್ನಾಗಿ ಆಡಬೇಕು ಹತ್ತೂರಲ್ಲಿ ಏನಾದ್ರು ಬಾಲ್ ಆಡದಷ್ಟು ಬೋಲರ್ಗೆ ಬೋಲರ್ ಮತ್ ಕೇಳಕ್ ಶಾಟ್ ಆಗುತ್ತೆ ಜಾಸ್ತಿ ಹಾಗಾಗಿ ಅದ್ರಲ್ಲಿ ಬೇರೆ ಶನಿವಾರ ನಮಗೆ ಸಿಕ್ಕಿರೋದು ಅವ್ರಿಗೆ ಭಾನುವಾರ ಅವ್ರಿಗೆ ಭಾನುವಾರ ನಮ್ಗೆ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಮ್ಯಾಚ್ ತುಂಬಾ ಟಫ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆಲ್ತಾರೆ ಏನೇ ಅನುಮಾನ ಇಲ್ಲ ಗೆಲ್ತಾರೆ ನನಗೆ ಶನಿವಾರದ ಮೇಲೆ ನಾನು ಇವಾಗಲ್ಲ ಸರ್ ಹಿಂದೇನೇ ಪ್ರೆಡಿಕ್ಷನ್ ಮಾಡಿದ್ನಿ ಭಾನುವಾರ ಸಹ ಇಂಡ್ಯಾದಲ್ಲಿ ವರ್ಲ್ಡ್ ಕಪ್ ಇಡಬೇಡಿ ಯಾವುದೇ ವರ್ಲ್ಡ್ ಕಪ್ ಭಾನುವಾರ ಫೈನಲ್ ಮಾಡಬೇಡಿ ಅಂತ ನಾವು ನಾವು ಗೆದ್ದಿರೋದ್ರಲ್ಲಿ ನಾವು ಮೂರು ಕೂಡ ಭಾನುವಾರ ಗೆದ್ದಿಲ್ಲ ಇದು ಗೆದ್ದರೆ ನಾಲ್ಕನೇ ವರ್ಲ್ಡ್ ಕಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕಪ್ಪಿಲ್ಲದೆ ಗೆಲ್ತಾರೆ ಇಪ್ಪತ್ತೈದನೇ ತಾರೀಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರನೇ ತಿಂಗಳು ನಾವು ಕಪ್ಪನ್ನು ಗೆದ್ದಿದ್ದೀವಿ ಆರನೇ ತಿಂಗಳು ಕಪ್ಪನ್ನು ಗೆದ್ದಿದ್ದೀವಿ ಹಾಗಾಗಿ ಅದು ನಮಗೆ ಮಾತುವನ್ನು ವಹಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಮಿರಾಕಲ್ ಅಂದರೆ ನಮಗೆ ಎರಡೂನ ನಂಬರ್ಸ್ ಇದ್ದಾಗ ನಾವೆಲ್ಲ ಎಲ್ಲ ಕಪ್ಪನ್ನು ಗೆದ್ದಿದ್ವಿ ಇಪ್ಪತ್ತೈದನೇ ತಾರೀಕು ಆಗಿರ್ಬೋದು ಇಪ್ಪತ್ತಾಕನೇ ತಾರೀಕು ಆಗ್ಬೋದು ಎರಡನೇ ತಾರೀಕು ಆಗಿರ್ಬೋದು ಇವತ್ತು ಇಪ್ಪತ್ತೊಂಬತ್ತು ಏನಡ ನಮಗೆ ಎರಡೂನ ನಂಬರ್ ಬಂದಿತಾರಾ ಸರ್ ಇಪ್ಪತ್ತೈದನೇ ತಾರೀಕಲ್ಲಿ ಎರಡು ಬರುತ್ತೆ ಕಪಿಲ್ದ ಕಪ್ ಗೆದ್ದಾಗ ಮತ್ತು ಅದಾದಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಕಪ್ಪನ್ನು ಗೆಲ್ತೀವಿ ಪಾಕಿಸ್ತಾನ ಮೇಲೆ ಟ್ವೆಂಟಿ ಟ್ವೆಂಟಿ ಫಸ್ಟ್ ವರ್ಲ್ಡ್ ಕಪ್ಪನ್ನು ಟ್ವೆಂಟಿ ಟ್ವೆಂಟಿ ಧೋನಿ ಕ್ಯಾಪ್ಟನ್ಲಿ ಆ ಎರಡನೇ ನಂಬರ್ ನಮಗೆ ಇಂಡಿಯಾಗೆ ಆಗಿ ಬರುತ್ತೆ ಯಾಕೆಂದರೆ ನಿಮಗೆ ಗಾಂಧಿ ಎರಡನೇ ತಾರೀಕು ಸ್ವಾತಂತ್ರ್ಯ ಸ್ವತಂತ್ರನೇ ಇಸ್ಕೊಟ್ಟೋಗಿದ್ದಾರೆ ಎರಡನೇ ತಾರೀಕು ನಮಗೆ ಸ್ವಾತಂತ್ರನ ಇಸ್ಕೊಟ್ಟೋಗಿದ್ದಾರೆ ನಾವು ಕುವೆಂಪು ಅವ್ರಿಗೆ ಎರಡನೇ ತಾರೀಕು ದೊಡ್ಡ ಕವಿನ ನಾವು ಏನು ನೆನಸ್ಕೇಳ್ತೀವಿ ರಾಹುಲ್ ರಾವ್ಡ್ ಎರಡನೇ ತಾರೀಕು ಸಾಕಷ್ಟು ಆರ್ಥಿಕ ಪಾಂಡೆ ಎರಡನೇ ತಾರೀಕು ನಮಗೆ ಅಮಿತಾಬ್ ಬಚ್ಚನ್ ಎರಡನೇ ತಾರೀಕು ನಮ್ಮ ಬಿಗ್ ಬಿಗ್ ಸ್ಟಾರ್ಗಳು ಅಮಿತಾಬ್ ಬಚ್ಚನ್ ಎರಡನೇ ತಾರೀಕು ಶಾರುಖ್ ಖಾನ್ ಎರಡನೇ ತಾರೀಕು ನಾವೆಲ್ಲ ಬಿಗ್ ಸ್ಟಾರ್ಗಳು ರಾಜೇಶ್ ಖನ್ನ ಇಪ್ಪತ್ತೊಂಬತ್ತನೇ ತಾರೀಕು ರಾಜೇಶ್ ಖನ್ನ ನಂಬರ್ ಒನ್ ಆಕ್ಟರ್ಸ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಾದ್ರೆ ತಮಿಳ್ನಾಡರಿಗೆ ಎರಡೋನು ಆಗಬಾರಲ್ಲ ತಮಿಳ್ನಾಡು ಟಿ ನಕ್ಷರ ಬರೋದ್ರಿಂದ ತಮಿಳ್ನಾಡಲ್ಲಿ ಎರಡನೇ ತಾರೀಕು ಒಬ್ಬ ಹೀರೋ ಇಲ್ಲ ಎರಡು ಒಬ್ಬ ಹೀರೋ ಇವತ್ತಿಲ್ಲ ರಜನಿಕಾಂತ್ ರಜನಿಕಾಂತ್ ಇಲ್ಲ ಕಮಲಾಸನ್ ಇಲ್ಲ ಎಂ ಜಿ ಆರ್ ಇಲ್ಲ ಶಿವಾಜಿ ಗಣೇಶನ್ ಇಲ್ಲ ಏನು ಹೇಳಿ ಇಲ್ಲ ಯಾರೂ ಇಲ್ಲ ಅರ್ಜುನ್ ಸರ್ಜಾ ಇಲ್ಲ ಅವರೆಲ್ಲ ಎರಡನೇ ತಾರೀಕು ಅಲ್ಲ ನಮ್ಮ ಕರ್ನಾಟಕದಲ್ಲಿ ಎರಡನೇ ತಾರೀಕು ಆಗುತ್ತೆ ಹಿಂದೀಲಿ ಆಗುತ್ತೆ ನಮ್ಮ ಇಂಡಿಯಾಗೆ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಎರಡು ಅನ್ನೋ ನಂಬರ್ಸ್ ಅದು ಇಪ್ಪತ್ತ್ನಾ ಇಪ್ಪತ್ನಾ ಇಪ್ಪತ್ತೈದನೇ ತಾರೀಕಲ್ಲಿ ಎರಡು ಪಾಸ್ ಆಗುತ್ತೆ ಫಸ್ಟ್ ವರ್ಲ್ಡ್ ಕಪ್ ಗೆದ್ದಾಗ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಪಾಕಿಸ್ತಾನ ಮೇಲೆ ಗೆಲ್ತೀವಿ ಅಲ್ಲಿ ಎರಡು ನಂಬರ್ಸ್ ಆಗುತ್ತೆ ಅದರಲ್ಲೂ ಅಲ್ಲೂ ಇಪ್ಪತ್ತ್ನಾಲ್ಕು ಪಾಸ್ ಆಗುತ್ತೆ ಎರಡು ಎರಡನೇ ತಾರೀಕು ಐವತ್ತವರು ಮ್ಯಾಚನ್ನ ನಾವು ಶ್ರೀಲಂಕಾ ಮೇಲೆ ಆಡ್ತೀವಿ ಹಂಡೆ ಪರ್ಸೆಂಟ್ ನಾಲ್ಕನೇ ತಿಂಗಳಲ್ಲಿ ಅದು ಕೂಡ ಶನಿವಾರ ಸಹ ಆಡ್ತೀವಿ ಅದು ನಮಗೆ ಬರುತ್ತೆ ಯಾಕಂದರೆ ಶ್ರೀಲಂಕಾ ಆಗುತ್ತೆ ಹಾಗಾಗಿ ಈ ಎರಡನ್ನ ನಂಬರ್ಸ್ ಸಖತ್ ವೈಬ್ರೇಷನ್ ರಾಹುಲ್ ರವಿಡ್ ಅಗ್ರೆಸಿವ್ ಆಗಿ ಆಡ್ತಾರೆ ಆಮೇಲೆ ರಾಹುಲ್ ರೌವಿಡ್ರಿಗೂ ಸೌತ್ ಆಫ್ರಿಕೂ ಅಗ್ರೆಸಿವಾಗ ಸಜ್ಜ ಒಂದು ಮಾರಾಮಾರಿ ಅವತ್ತಿನ ಕಾಲದಿಂದಲೂ ಇವತ್ತಲ್ಲ ಅವ್ರು ಅವ್ರಿಗೆ ಒಂದು ಒಂದು ಭಾಳ ವಿಗ್ರಹ ಅವರು ಅವ್ರ ಈ ಅವರು ಅಲ್ಲಿ ಅವ್ರಿಗೂ ಇವ್ರಿಗೂ ಬದ್ಧ ವೈರಿ ಹಾಗಾಗಿ ಹೆಂಗೆ ಆಸ್ಟ್ರೇಲಿಯಾಗೂ ತೆಂಡೂಲ್ಕರ್ಗೂ ಒಂದು ಸಖತ್ ಕಾಂಬಿನೇಷನು ಸೌತ್ ಆಫ್ರಿಕಾಗೂ ಆ ರಾಹುಲ್ ರಾಯ್ಡ್ಗೂ ಒಂದು ಒಂದು ವೈಬ್ರೇಷನ್ ಒಂದು ಒಬ್ರೇಷನ್ ಹಾಗಾಗಿಲ್ಲ ಸಕ್ಕಾಗಿರ್ತದೆ ಅಂಗಾಗಿ ನಮಗೆ ಇಂಡಿಯಾ ಎರಡೂನೇ ನಂಬರ್ಸ್ ನಮಗೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾವು ಸಾಕಷ್ಟು ಚಂದ್ರನ ತುಂಬ ಪ್ರೀತಿಸ್ತೀವಿ ಚಂದ್ರನ ಪೂಜಿಸ್ತೀವಿ ಅಮ್ಮನವ್ರನ್ನ ಆರಾಧಿಸ್ತೀವಿ ಭಾಳ ವೈಬ್ರೇಷನ್ ನಾವು ಶರೀಶ್ವರನ್ನ ಆರಾಧಿಸ್ತೀವಿ ಶರೀಶ್ವರನ್ನ ಆರಾಧಿಸ್ತೀವಿ ಆಂಜನೇಯನ ಆರಾಧನೆ ಮಾಡ್ತೀವಿ ವಿಷ್ಣುವನ್ನ ಆರಾಧನೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಭಾನುವಾರ ಸಹ ಮಾತ್ರ ಬಾಯಲ್ಲಿ ಬಾಡಿರುತ್ತೆ ಯಾವುದನ್ನು ಆರಾಧನೆ ಮಾಡಲ್ಲ ಇವತ್ತೆಲ್ಲ ಭಕ್ತರು ಆಗಿರ್ತೀರ ಹಂಡ್ರೆಡ್ ಪರ್ಸೆಂಟು ತುಂಬ ಆ್ಯಪ್ಯಾಗಿರ್ತಾರೆ ಎಂಟು ಗಂಟೆಗೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಎಲ್ಲರೂ ಊದ್ಗಡ್ಡೆ ಹೆಚ್ಚಿಬಿಟ್ಟು ಯಾಪ್ಯಾಗಿರ್ತಾರೆ ಅದೇ ಭಾನುವಾರ ಯಾವತ್ತೂ ಯಾವತ್ತು ಮಾಡೋಕ್ಕಾಗಲ್ಲ ಮನೇಲಿರೋ ನಾನ್ ಮನೆಯಲ್ಲಿರೋ ನಾನ್ವೆಜ್ ಊಟ ತುಪ್ಪದ ಊಟ ತೇಲ್ತಾ ಇರುತ್ತೆ ಇವತ್ತೆಲ್ಲ ಭಕ್ತಿಯಿಂದ ಭಾವುಕರಾಗಿರ್ತಾರೆ ಅಂಡ್ರೆಡ್ ಪರ್ಸೆಂಟ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಯಾಕಂದ್ರೆ ಪಿ ಎನ್ ಅಕ್ಷರ ಸರಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನ ತುಂಬಾ ಡಿಸ್ಟರ್ಬ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ವರ್ಲ್ಡ್ ಕಪ್ ಅಲ್ಲಿ ಯಾರೇ ಒಬ್ಬ ವ್ಯಕ್ತಿ ಪಿ ಎನ್ ಅಕ್ಷರ ಯಾರಿಗಿರುತ್ತೆ ವ್ಯಕ್ತಿ ಅಕ್ಷರ ಯಾರಿಗಿರುತ್ತೆ ಅವರೆಲ್ಲ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಮನುಷ್ಯನ ಬ್ಯಾಟ್ ಟೈಮ್ ಒಳ್ಳೆ ಟೈಮ್ ಅನ್ನೋದಕ್ಕೆ ಎಲ್ಲರಿಗೂ ಗ್ರಹಗಳ ಮೇಲೆ ಡಿಸೈಡ್ ಆಗುತ್ತೆ ಈ ಸರಿ ಪಕ್ಕ 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 ಇಂಡಿಯಾ ಗೆಲ್ಲಿ ಅಂತ ನಾವು ಆರೋಗ್ಯ ಮಾಡಿ ಮತ್ತೊಬ್ಬರು ಕಾಲಿದ್ದಾರೆ ಗುರುಜಿ ಮಾತಾಡೋಣ ಅವರೇ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್ ನಾವು ಹಾವೇರಿಯಿಂದ ಕರೆ ಇದ್ದೀವಿ ಈಗ ಫೈನಲ್ ನಡೀತಾ ಇದೆ ಇವತ್ತು ಗುರುಜಿ ಏನಾದರೂ ಹೇಳಬೇಕಾ ಹಾ ಹೇಳಬೇಕು ಸರ್ ಕೇಳಿ ಕೇಳಿ ನಮಸ್ತೆ ನಮಸ್ತೆ ಗುರುಜಿ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ನಾವು ಹಾವೇರಿಯಿಂದ ಭೀಮಪ್ಪ ಅಂತ ಹೇಳಿ ಸರ್ ಇವತ್ತು ಇಂಡಿಯಾ ಗೆಲ್ಬೇಕು ಸರ್ ಓ ಗೆಲ್ಲುತ್ತಾ ಗೆಲ್ಬೇಕು ಸರ್ ಗೆಲ್ಲಿ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟು ಓಕೆ ರೋಹಿತ್ ರೋಹಿತ್ ಶರ್ಮಾ ಅವರು ಒಂದು ಐವತ್ತು ರನ್ ಮೇಲೆ ಹೊಡೆದ್ರಿ ಅಂದ್ರೆ ಕಂಪಲ್ಸರಿ ಕೇಳತ್ತೆ ಸರ್ ಪಕ್ಕಾ ಹ್ಯಾಂಡ್ರೆ ಸರ್ ಒಳ್ಳೇದಾಗ್ಲಿ ಸರ್ ನಿಮ್ಮ ಮಾತು ನಿಜ ಆಗಲಿ ಸಾರ್ ಹಾಂಟರ್ ಓಕೆ ಸರ್ ಓಕೆ ಆನ್ ಇಂಡಿಯಾಗೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಎಸ್ ಸ ಗುರುಜೀಗ ಈ ಸೌ ಈ ಸೌತ್ ಆಫ್ರಿಕಾ ಏನು ಫೈನಲ್ ಬಂದಿದೆಯಲ್ಲ ಬಟ್ ನಿಮ್ಗೆ ಅನ್ಸುತ್ತೆ ಈ ಈ ಟೀಮ್ ಬಿಟ್ಟು ಬೇರೆ ಟೀಮ್ ಬರಬೇಕಾಗಿತ್ತು ಅಂತ ಅನ್ಸುತ್ತೆ ಅಥವಾ ಓಕೆ ಸೌತ್ ಆಫ್ರಿಕಾನೇ ಬರಬೇಕಾಗಿತ್ತು ಅಂತ ಅನ್ಸುತ್ತೆ ಸರ್ ಇಲ್ಲಿ ನಮಗೆ ನ ಕ್ರಿಕೆಟಲ್ಲಿ ತುಂಬ ಸ್ಟ್ರಾಂಗ್ ಇರೋದು ಇತ್ತೀಚೆಗೆ ಇಂಗ್ಲೆಂಡ್ ವರ್ಸಸ್ಸು ಆಸ್ಟ್ರೇಲಿಯಾ

ಇಸ್ ಒಳ್ಳೆ ಪ್ಲೇರ್ಸ್ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಪ್ಲೇಯರ್ಸ್ಗೆ ನಮ್ಮ ಇಂಡಿಯನ್ಸ್ ತುಂಬ ಜನ ಫಾಲೋವರ್ಸು ಅಭಿಮಾನಿಗಳಿದ್ದಾರೆ ಯಾಕಂದರೆ ಅವರು ತುಂಬ ಸಾಫ್ಟ್ ಆಗಿರ್ತಾರೆ ಯಾಕಂದರೆ ಆಸ್ಟ್ರೇಲಿಯಾ ಪ್ರೇಸ್ ಆಸ್ಟ್ರೇಲಿಯಾದ ಥರ ಅಗ್ರಸಿವಾಗ ಆಡೋಕ್ಕಲ್ಲ ಏನೇ ಅಗ್ರಸಿವಾಗೆಲ್ಲ ಮಾತಾಡಲ್ಲ ಏನೇಳೆ ಅದು ಭಾಳ ವಿಶೇಷ ಆಗಿರುತ್ತೆ ಇಸ್ ಸೂಪರ್ ಸಕ್ಸಸನ್ನು ತಂದು ಕೊಡುತ್ತೆ ನಾವು ಹೋದ್ಸರಿ ಕಪ್ ಗೆಲ್ಲ ಕಾರಣ ಭಾನುವಾರ ನಾವು ಇಂಡಿಯಾ ಸೋಲಕ್ಕೆ ಭಾನುವಾರ ಬಿದ್ದಿದ್ದಕ್ಕೋಸ್ಕರನೇ ಭಾನುವಾರ ಆಸ್ಟ್ರೇಲಿಯಾಗೆ ತುಂಬ ಚೆನ್ನಾಗಾಗತ್ತೆ ಯಾಕಂದರೆ ಭಾನುವಾರ ದಿವಸ ಇದೆಯಲ್ಲ ಅವ್ರಿಗೆಲ್ಲೋ ಭಾನುವಾರ ಬಿಟ್ಟು ಬೇರೆ ಏನಾದ್ರು ಅಂದ್ರೆ ಇನ್ನೊಂದು ಕಪ್ ಬಂದ್ ಬಿಡ್ತದೆ ಎಲ್ಲ ಕಪ್ ನಮ್ಮ ಬೇರವ್ ಸರ್ ಇವತ್ತೇನು ಆಸ್ಟ್ರೇಲಿಯಾ ಮೂರು ನಾಲ್ಕು ಹೊಡ್ದಾರ ನಮ್ಮ ಇಂಡಿಯಾದಲ್ಲಿ ನಡಿದ್ರೆ ಭಾನುವಾರ ಫೈನಲ್ ಇಡಬಾರ್ದು ಸರ್ ಸೋಮವಾರ ಶುಕ್ರವಾರ ಸೋಮವಾರ ಶನಿವಾರ ಇಡಬೇಕು ಯಾವುದೇ ಕಣ್ಣು ಕಾಸ್ಟ್ ಇಲ್ಲ ಒಂದು ಕಪ್ಪು ಹೊಡೆಯಲ್ಲ ಇನ್ನು ಲೈಫ್ ಲಾಂಗ್ ಹೊಡೆಯಲ್ಲ ಏನು ಹೇಳಿ ಹಂಗೆ ಮಾಡಬೇಕು ಹಾಂ ನಾವು ಬರೀ ವಾರ ಚೇಂಜ್ ಮಾಡಿದ್ರೆ ಸಾಕು ಸರ್ ಇವಾಗ ಹೆಂಗೆ ಆರ್ ಸಿ ಬಿ ಕಲರ್ ಚೇಂಜ್ ಮಾಡಿದ್ರೆ ಒಬ್ಬರು ಲೇಡೀಸ್ ಕಪ್ ಗೆದ್ದರು ನಾವು ಇದು ಸೆಮಿಫೈನಲ್ವರೆಗೂ ಹೋಗಿದ್ದು ಆರ್ ಸಿ ಬಿ ಏನು ಸರ್ ಹೋಗಲ್ಲ ಅಂದರು ಈ ಸಲ ಅಲ್ಲಿವರೆಗೂ ಹೋಗಿದ್ದು ಏನು ಹೇಳಿ ಇನ್ನೊಂದು ಮ್ಯಾಚ್ ಇತ್ತು ಗೆ ಕಲರ್ ಚೇಂಜ್ ಆದಮೇಲೆ ಅಲ್ಲಿವರೆಗೂ ಹೋಗಿದ್ದೆ ನಾನು ಇವೆಲ್ಲಾ ಮತ್ತೆ ನಿಜ ಖಂಡಿತ ಖಂಡಿತಲ್ಲೂ ಕೂಡ ಈ ಮಾತಿಷ್ಟು ನಿಜ ಆಗಿಲ್ವ ಸರ್ ನಾನು ಕಲರ್ ಚೇಂಜ್ ಮಾಡಿ ಆಸ್ಟಿ ಬಿ ಆಸ್ಟಿ ಬಿ ಕಲರ್ ಚೇಂಜ್ ಮಾಡಿ ಅಂದೆ ಚೇಂಜ್ ಮಾಡಿದ್ಮೇಲೆ ಲೇಡೀಸ್ ಕಪ್ ಗೆದ್ರು ನಾವು ಚೇಂಜ್ ಮಾಡಲು ಇನ್ನೇನು ಫೈನಲ್ ಹತ್ರ ಹೋಗಿದ್ವಿ ಇದು ಇದು ಗ್ರೇಟ್ ಅಲ್ವಾ ಹಾಗಾಗಿನೇ ಚೆನ್ನೈ ಐ ಎಸ್ಟ್ ಕಪ್ ಹೊಡೆದಿದ್ದಾರೆ ಖಂಡಿತ ಅಲ್ಲ ಕೂಡ ಚೆನ್ನೈ ಕಪ್ ಗೆಲ್ಲಕ್ಕೂ ಕೂಡ ಅದಕ್ಕೂ ಕೂಡ ಎಲ್ಲೋ ಕಲರ್ ಐ ಆಗಿತ್ತು ಹಾಗಾಗಿ ಈ ಸರಿ ನಮ್ಮ ನಮ್ಮ ಇಂಡಿಯಾದಲ್ಲಿ ಏನೇ ನಡೆದ್ರು ವರ್ಲ್ಡ್ ಕಪ್ ನಡೆದ್ರು ಬಾನರ್ ಒಪ್ಕೋಬಾರ್ದು ಬಾನರ್ ನಾವು ಕಪ್ ಫೈನಲ್ ಬೇಡ ಅನ್ಬೇಕು ಹೆಂಗಿದ್ರು ಕ್ರಿಕೆಟ್ ಜನ ನೋಡೇ ನೋಡ್ತಾರೆ ಮತ್ತೊಬ್ಬರು ಕಾಲರ್ಸ್ ಶರಣ್ ಶರಣ್ ಅವರೇ ನಮಸ್ಕಾರ

ಕರ್ನಾಟಕದಲ್ಲಿ ಹೀರೋ ಇರೋ ಮಾರ್ಕೆಟ್ ನನಗಿದೆ ಏನ್ ಹೇಳಿ ಹೀರೋ ಇದೆ ಹಾ ಎಲ್ಲಾ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹೆಡೆದು ಎಲ್ಲರಿಗೂ ನಾನು ತೋರ್ಸಿದೆ ಹಾ ಹೇಳಿ ವಿರಾಟ್ ಕೊಹ್ಲಿ ಮಾತಾಡಿ ಮಾತಾಡಿ ವಿರಾಟ್ ಕೊಹ್ಲಿ ಡೆತ್ ಬಗ್ಗೆ ಜಾಡ್ಕ ನೋಡಿದಿ ನಾನು ಏನ್ ಹೇಳಿ ಡೆತ್ ಬಗ್ಗೆ ನೋಡಿ ನಾಲ್ಕೈದು ವರ್ಷ ಹಿಂದೆ ಆಗಿತ್ತು ಏನ್ ಹೇಳಿ ನಾಲ್ಕು ನಾಲ್ಕೈದು ವರ್ಷದಿಂದ ವಿರಾಟ್ ಕೊಹ್ಲಿ ಡೆತ್ ಜಾತ್ಕೊಂಡು ಪ್ರೆಡಿಕ್ಷನ್ ಮಾಡಿಟ್ಟಿದ್ದೀನಿ ಇಂಡಿರಕ್ಟ್ ಟಿವಿಲಿ ಹೇಳಿದ್ದೀನಿ ಅವ್ರಿಗೆ ಕನ್ಯೆ ರಾಶಿ ಗುರುಬಲ ಬಂದ್ಮೇಲೆ ಅವ್ರಿಗೆ ತೊಂದರೆ ಗುರುಬಲ ಇಲ್ದ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಇದು ಏನು ಇಲ್ಲ ಅವ್ರಿಗೆ ಯಾವಾಗ ಕ್ರಿಕೆಟ್ ಅವ್ರ ಇದೆ ಅಲ್ಲಿ ಏಜ್ ಆಗ್ಬೋದು ಅಷ್ಟೇ ಬಾಲ್ ತಳ್ಳಕ್ಕೆ ಸ್ಟ್ರೆಂತ್ ಕಮ್ಮಿ ಆಗ್ಬೋದು ಕ್ರಿಕೆಟ್ ಯಾವತ್ತೂ ಕಮ್ಮಿ ಆಗಲ್ಲ ವಿರಾಟ್ ಕೊಹ್ಲಿ ಇವತ್ತು ಆಡ್ತಾರೆ ತಲೆ ಕೆಡಿಸ್ಕೊಬಿಡಿ ಇವತ್ತೇ ಲಾಸ್ಟು ಖಂಡಿತಲ್ಲೂ ಆಡ್ತಾರೆ ಎದರ್ಬೇಡಿ ಒಂಥರ ಮ್ಯಾಕ್ಸ್ವೆಲ್ ನೋಡಿ ಅವ್ನು ಆಸ್ಟ್ರೇಲಿಯಾ ಕಪ್ ಗೆಲ್ಲಕ್ಕೆ ಐದನೇ ತಾರೀಕು ಒಂದೇ ಒಂದು ಮ್ಯಾಚ್ ಹೊಡೆದಿದ್ದು ಒಳಗೆ ಬಂದ್ಬಿಟ್ರು ಅವ್ರು ಹೇಳ ಇವತ್ತು ಇಷ್ಟು ಮ್ಯಾಚ್ ಕೈ ಕೊಟ್ಟು ವಿರಾಟ್ ಕೊಹ್ಲಿ ಕೈ ಕೊಟ್ಟು ಬೇಜಾರಾಗದು ಇವಾಗ ಆ ಕುತೂಹಲ ಅವ್ರಿಗೂ ಇದೆ ಆ ಜವಾಬ್ದಾರಿನೂ ಇದೆ ಇವತ್ತು ಆಡ್ತಾರೆ ಗುರುಜಿ ಯೋಗೀಶ್ ಯೋಗೀಶ್ ಅವರ ನಮಸ್ಕಾರ ಯೋಗೇಶ್ ನನ್ನ ವಯಸ್ ಕೇಳಿಸ್ತಾ ಇದೆಯಾ ಸಂಪರ್ಕ ಸಾಧ್ಯ ಆಗ್ತಾ ಇದೆ ಗುರುಜಿ ಈಗ ಸಹಜವಾಗಿ ಈಗ ನಾವು ಸೌತ್ ಆಫ್ರಿಕಾ ಕಡೆ ಬರೋಣ ಈಗ ಸೌತ್ ಆಫ್ರಿಕಾ ಕಡೆಯಿಂದ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಬರ್ತಾ ಇದೆ ಅಂದ್ರೆ ಆ ಟೀಮ್ ಕೂಡ ಎಲ್ಲವನ್ನು ಕೂಡ ಗೆದ್ಕೊಂಡು ಬರ್ತಾ ಇದೆ ಆದರೆ ಈಗ ಈ ಬಾರಿ ಗೆದ್ದಿರೋದು ಎಲ್ಲ ಕಷ್ಟದಿಂದ ಬಂದಿರುವಂತ ಟೀಮ್ ಅದು ಸೊ ಬಾಲಿಂಗ್ ಚೆನ್ನಾಗಿದೆ ನೀವು ಹೇಳಿದಂಗೆ ರಬ್ಬರ್ ಆಗಿರಬಹುದು ನೋಕಿಯಾ ಬಾಲಿಂಗ್ ಅದ್ಭುತವಾಗಿದೆ ಬಟ್ ಅವ್ರ ಕಡೆಯಿಂದ ಬ್ಯಾಟ್ಸ್ಮನ್ ಕಡೆಯಿಂದ ಓಪನಿಂಗ್ ಚೆನ್ನಾಗಿಲ್ಲ ಸರ್ ಓಪನಿಂಗ್ ಚೆನ್ನಾಗಿಲ್ಲ ಹಂಡ್ರೆಡ್ ಪರ್ಸೆಂಟು ಇಲ್ಲೇನಾಗುತ್ತೆ ಒಂದು ಕಲರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶನಿವಾರಕ್ಕೆ ಗ್ರೀನ್ ಅಂಡ್ ಬ್ಲೂ ತುಂಬಾ ಚೆನ್ನಾಗಿ ಸಾಥ್ ಕೊಡುತ್ತೆ ಆಮೇಲೆ ಅವರಲ್ಲೂ ಕೂಡ ಈ ಲೈಟ್ ಎಲ್ಲೋ ಕಾಂಬಿನೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರು ಒಂದು ಅಲ್ಲಿ ಏನಾಗುತ್ತೆ ಭಾಳ ಮೆರಾಕಲು ಅವ್ರಿಗೂ ತುಂಬ ಚೆನ್ನಾಗಿರೋಂಥ ಒಂದು ದಿನ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಅಂದರೆ ಹನ್ನೆರಡು ಬರುತ್ತೆ ಸೌತ್ ಆಫ್ರಿಕಾ ಅಂದರೆ ಇಪ್ಪತ್ತಾರು ಬರುತ್ತೆ ಅಲ್ಲಿ ಎಂಟು ಮತ್ತು ತ್ರೀ ಶನಿ ಮತ್ತು ಗುರು ಗುಡ್ ಕಾಂಬಿನೇಷನ್ ಆಗುತ್ತೆ ಹಾಗಾಗಿ ರೋಹಿತ್ ಶರ್ಮಗೆ ಚಂದ್ರ ಹನ್ನೊಂದನೇ ಮೇಲೆ ಮೂರನೇನಾಗ ಹನ್ನೊಂದನೇ ಮೇಲೆ ಹಂಡ್ರೆಡ್ ಪರ್ಸೆಂಟು ರೋಹಿತ್ ಶರ್ಮನ ಟೀಮ್ ಏನಿದೆ ಎಲ್ಲರೂ ಬಿಗ್ ಪಫಾಮೆನ್ಸ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟು ಯಾರು ಕೂಡ ಭಯ ಪಡಬೇಡಿ ಏನೇ ಇರಲಿ ಮತ್ತೊಬ್ಬರು ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಗುರುಜಿ ಮಾತಾಡಿ ನಾವು ಕ್ರಿಕೆಟ್ ಅಭಿಮಾನಿ ಹಾಗೂ ಆರ್ಯವರ್ಧನ್ ದೊಡ್ಡ ಅಭಿಮಾನಿ ಅದಕ್ಕೆ ನೀವು ಅಂತ ಹೇಳಿದ ತಕ್ಷಣ ಹೇಳಿದೆ ನಾನು ಅಂತ ಯಾಕೆ ಸರ್ ನನ್ನ ದೊಡ್ಡ ಅಭಿಮಾನಿ ಅಂತೀರಾ ನಾನು ಹೇಳ್ತೀನಿ ಯಾವ ಕರ್ನಾಟಕದಲ್ಲಿ ಒಬ್ಬ ಹೀರೋ ಇರೋ ಕ್ರೇಜ್ ನನಗಿದೆ ಸರ್ ಇಲ್ಲ ಖಂಡಿತ ಸರ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗೂ ನಮ್ ಬಿಗ್ ಸರ್ ನೀವು ಕೊಲೆ ಅಕ್ಸಲಿ ಕಲ್ಬೇಕಿತ್ತು ಆಮೇಲೆ ನೀವು ಅಕ್ಕಲಿ ನಂಬರ್ ಒನ್ ಸರ್ ನೀವ್ ಏನೇ ನೀವು ಚಾನಲ್ ಆಗಿದ್ದೀರ ಅಂದ್ರೆ ನಾವ್ ಆಫೇ ಮಾಡಲ್ಲ ಸರ್ ಬಿಗ್ ಬಾಸಲ್ಲಿದ್ದಲು ಎರಡನೇ ವಾರ ನಾನು ರಾಕೆ ರೂಪೇಶ್ ಶೆಟ್ಟಿಗೆ ಪ್ರಶಾಂತ್ ಸಂಬರ್ಗೆ ಹೇಳ್ತೀನಿ ನನ್ನ ಮಿಡ್ ನೈಟ್ ಹೊಡಿತಾರೆ ಅಂತ ಹೇಳ್ತೀನಿ ಎರಡನೇ ವಾರ ಅವ್ರು ಮಿಡ್ ನೈಟೇ ಹೊಡಿತಾರೆ ಒಡಿಯ ದಿವಸ ಹೇಳ್ತೀನಿ ನನ್ನೇನಾರು ಆ ಒಳಗಡೆ ಕರೆಯಕ್ಕೊಂಡು ಹೊಡೆದು ಕಳಿಸ್ತೀನಿ ಅಂತ ನನಗಾಗೇ ಒಂದು ಒಂದು ಲಿಫ್ಟನ್ನ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟು ಕೊನೆಯ ವಾರ ಫೈನಲ್ ಮೂ ಏಳು ದಿವಸ ಇರುತ್ತೆ ವಾರದಲ್ಲಿ ಮೂರು ದಿವಸ ನನ್ನೇ ಒಂದು ಅತ್ಯುತ್ತಮ ನಾನೇ ತಗೋತೀನಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅತ್ಯುತ್ತಮ ನೀವು ಫೈನಲ್ ಟೈಮಲ್ಲಿ ಅತ್ಯುತ್ತಮ ತನ್ನೋದು ಗ್ರೇಟು ಮತ್ತು ಚಪ್ಪಳೆ ತಗೋತೀನಿ ಮತ್ತು ಮಿಡ್ ನೈಟು ಒಂದು ಕುತೂಹಲ ಆ ಕುತೂಹಲ ಸರ್ ವಾರದಲ್ಲಿ ಆಮೇಲೆ ಫೈನಲಲ್ಲಿ ನಾನು ಇರ್ತೀನಿ ಮಾತುಕತೆಲೆ ಸರ್ ಒಂದು ವಾರದಲ್ಲಿ ನಾನೇ ಬಿಗ್ ಸ್ಕ್ರೀನ್ ಅಲ್ಲಿ ಇರ್ತೀನಿ ಸರ್ ಯಾಕೆ ಕೇಳಿರ ಸರ್ ಕರೆಕ್ಟ್ ಅಲ್ವಾ ಸರ್ ಇದೆಲ್ಲ ಕುತ್ತುವಲ್ಲ ನಾನು ಅವಾಗ ಒಂದು ಡೈಲಾಗ್ ಕುಡಿತೀನಿ ಒಳಗಡೆ ಸರ್ ಅತ್ಯುತ್ಮ ತಗೊಂಡಿದ್ವಿ ಮೇನ್ ಆಫ್ ದಿ ಮೇಲೆ ತಗೊಂಡಿದ್ವಿ ಎಲ್ಲ ನಾವು ನಾವು ತಗ ಅತ್ಯುತ್ಮ ಚಪ್ಪಾಳೆ ಎಲ್ಲ ತಗೊಂಡು ನಾವು ಆಚಿದ್ವಿ ಏನು ತಂದ್ರೆ ಒಳಗಡೆ ಇದ್ದಾರೆ ಅಂತ ಹೇಳ್ತೀನಿ ಇದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಏನು ಅನ್ಸುತ್ತೆ ಸರ್ ಆರ್ 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 ವಾಸ್ತು ಸೆರ್ಲ ಅಂದಿದ್ದು ಮತ್ತು ಭಾನುವಾರ ಇಟ್ಟಿರಿ ಇಂಡಿಯಾ ಕಪ್ ಗೆಲ್ಲ ಅಂದಿದ್ದು ಇವಾಗ ಶನಿವಾರನೇ ಇಟ್ಟಿರೋ ಅದು ಏನು ಅನ್ಸುತ್ತೆ ನಮಗೆ ಇಲ್ಲಿ ಶನಿವಾರ ಅಲ್ಲ ಅವ್ರಿಗೆ ಭಾನುವಾರ ಅದು ಕುತೂಹಲ ಏನು ಅನ್ಸುತ್ತೆ

ಹೌದಾ ನಾನು ಏನು ಸರ್ ಸರ್ ನಾನು ಏನಿದೆ ಸತ್ಯ ಮಾತಾಡ್ತೀನಿ ಸುಳ್ಳಾಗೋದು ಸತ್ಯ ಆಗೋದು ಭಗವಂತನ ಸೇರೋದು ಅದು ಇರೋದು ಹತ್ತಿರವಾಗಿ ಜನಗಳಿಗೆ ಹತ್ತಿರವಾಗಿ ಮಾತಾಡ್ತೀನಿ ಅಲ್ವಾ ಸರ್ ಖಂಡಿತ ಸರ್ ಖಂಡಿತ ಅಲ್ವಾ ಬಿಗ್ ಬಾಸ್ ಟಿಆರ್ಪಿ ಬಂದಿದೆ ಈ ನಿಮ್ಮಿಂದ ಸರ್ ಹೌದಾ ನೀವು ಯಾರಿ ಸಪೋರ್ಟ್ ಮಾಡಿದ್ರು ಅವರೇ ಗೆದ್ದು ಓಕೆ ಸರ್ ಜಿಂಗ ಲಕ 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 ಬಿಡಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಮತ್ತೊಬ್ರು ಕಾಲರ್ಸ್ ಇದ್ದಾರೆ ಗೋಪಿ ಗೋಪಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಬೊತ್ತು ಸರ್ ಇವತ್ತಿನ ಪಂದ್ಯದಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಇಂಡಿಯಾ ಸರ್ ಅಲ್ಲ ಅಲ್ಲ ಆಟಗಾರ ಯಾರು ಯಾರು ಚೆನ್ನಾಗಿ ಆಡ್ತಾರೆ ಟೀಮ್ ಇಂಡಿಯಾ ಕಡೆಯಿಂದ ಕೋಳಿ ಚೆನ್ನಾಗಿ ಆಡ್ಬಹುದು ಗುರುಜಿ ಇದಾರೆ ಮಾತಾಡಿ ಸರ್ ಯಾಕ್ ಸರ್ ಕೊಹ್ಲಿ ಮೇಲೆ ಅಷ್ಟು ಓಪಿ ಏ ನಿಮ್ಗೆ ನಮಗೆ ಅಂದ್ರೆ ಊನನ್ ಮ್ಯಾಚ್ ಸಡನ್ ಸಡನ್ ಅಲ್ಲಿ ರನ್ ಔಟ್ ಆಗೋಕ್ತಾರಲ್ಲ ಈ ಟೈಮ್ ಫೈನಲ್ ಅಲ್ಲ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಅಭಿಪ್ರಾಯ ಓಕೆ ನೀವು ಬಾಳ ಕ್ರಿಕೆಟ್ ನೋಡ್ತೀರಾ

ಸರ್ ದರ್ಶನ್ ಅವರೆಲ್ಲ ಫೇಮಸ್ ಆಗ್ಬೇಕಲ್ಲ ಸರ್ ಆಗಿದ್ದಾರೆ ಸರ್ ಅದೇ ಸರ್ ನೋಡಿ ಸರ್ ಹಾಗಾಗಿ ದರ್ಶನ್ ನೋಡಿ ಪ್ರಿಡಿಕ್ಷನ್ ಮಾಡಿದ್ದೀನಿ ಆಗುತ್ತೆ ಆಚೆ ಬರ್ತಾರೆ ಓಕೆ ಸರ್ ಥ್ಯಾಂಕ್ ಯು ಗುರುಜಿ ಈಗ ಇವತ್ತಿನ ಪಂದ್ಯಕ್ಕೆ ಬರೋಣ ಬಹಳ ಮುಖ್ಯವಾಗಿ ಈಗ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂದ್ರೆ ಬ್ಯಾಟಿಂಗ್ ಮಾಡಬೇಕಾ ಬಾಲಿಂಗ್ ಮಾಡಬೇಕಾ ಫಸ್ಟ್ ಸರ್ ಎರಡು ಟೆನ್ಷನ್ ಇವತ್ತು ಇದರ ಜೊತೆಗೆ ಕ್ಯಾಪ್ಟನ್ಸಿ ಅವರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಈಗ ಎಕ್ಸಾಂಪಲ್ ಈಗ ರೋಹಿತ್ ಶರ್ಮಾ ಟಾಸ್ ಗೆದ್ದಿದ್ದು ಅಂತಂದ್ರೆ ಬಾಲಿಂಗ್ ತಗೊಳೋದ ಬ್ಯಾಟಿಂಗ್ ತಗೊಳ್ಳೋದನ್ನ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಈ ಹಿಂದೆ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಟಾಸ್ ಗೆದ್ದಿರಲಿಲ್ಲ ಅವ್ರು ಏನೇ ಚೂಸ್ ಮಾಡಿದ್ರು ಕೂಡ ಓಕೆ ಅಂತ ಹೇಳಿ ಗೆದ್ದಿರೋದು ಬಟ್ ಇವತ್ತು ಒಂದು ವೇಳೆ ರೋಹಿತ್ ಶರ್ಮಾ ಏನಾದರೂ ಟಾಸ್ ಗೆದ್ದಿದೆ ಆದಲ್ಲಿ ನಾವು ತುಂಬಾ ಫೈನಲ್ ನನ್ನ ಪ್ರಕಾರ ಈ ಸರಿ ಸಖತ್ ಬ್ಯೂಟಿಫುಲ್ ಸೆಕೆ ಚೇಜಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಸರಿ ಚೇಜಿಂಗ್ ಇರಬೇಕು ಅಂತ ಯಾಕಂದರೆ ನಾವು ವರ್ಲ್ಡ್ ಕಪ್ನ ನಾವು ಚೇ ಚೇಜಿಂಗಲ್ಲಿ ಸೋತೋದು ಐವತ್ತುವರೆ ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಹೇಳಿ ಭಾಳ ವಿಶೇಷವಾಗಿ ಚೇಜಿಂಗ್ ಆದರೆ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಯ್ತಾರೆ ಫಸ್ಟ್ ಮ್ಯಾಚಿಗೆ ನಂಗೆ ಗೊತ್ತಿಲ್ಲ ಫಸ್ಟ್ ಬ್ಯಾಟಿಂಗ್ ಆದರೆ ಚೇಜಿಂಗ್ ಸಖತ್ತಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಚೇಜಿಂಗ್ ಚೆನ್ನಾಗಿ ಆಡ್ತಾರೆ ಹೇಳಿ ಚೇಜಿಂಗಲ್ಲಿ ಚೇಜ್ ಮಾಸ್ಟರ್ ಮಾಸ್ಟ್ ವಿರಾಟ್ ಕೊಹ್ಲಿ ಚೇಜಿಂಗ್ ಮಾಸ್ಟ್ರು ಆದರೆ ರೋಹಿತ್ ಶರ್ಮಾ ಚೇಜಿಂಗಲ್ಲಿ ಕೂಡ ಒಂಥರ ವಿರಾಟ್ ರೋಹಿತ್ ಶರ್ಮೆ ಹಿಂಗ್ ಮಾಡ್ತಾರೆ ಯಾವಾಗಲೂ ಅಗ್ರೆಸಿವಾಗ್ ಆಡ್ಬಿಡ್ತಾರೆ ಅದೇ ಭಯ ನಮಗೆ ಏನೇಳೆ ಬ್ಯಾಟ್ ಟು ಬಾಲ್ ಸಿಕ್ಸ್ ಅಂತ ಇರ್ತಾರೆ ಅವರು ಗ್ಯಾಪಲ್ ಏನಾರು ಬಿದ್ರೆ ಆದರೆ ರೋಹಿತ್ ಶರ್ಮಾ ಆದಷ್ಟು ವಿಕೆಟ್ ಮೇಲಿರೋ ಬಾಲ್ಗಳನ್ನ ಸ್ಪಿನ್ ಬಾಲ್ಗಳಿಗೆ ಹೊಡೆಯಕ್ಕೆ ಹೋಗ್ಬಾರ್ದು ಫಾಸ್ಟ್ ಬೌಲರ್ ಬೇಕಾರೆ ವಿಕೆಟ್ಗೆ ಹೊಡಿಲಿ ಸ್ಪಿನ್ ಇರ್ತಾರಲ್ಲ ಹಂಗಾಗಿ ಸೌತ್ ಆಫ್ರಿಕನ್ ಅಂತ ಸ್ಪಿನ್ ಏನಿಲ್ಲ ಏನೇಳೆ ನಮ್ಮ ಸ್ಪಿನ್ ತುಂಬ ಚೆನ್ನಾಗಿದ್ದಾರೆ ಬಿಟ್ಟರೆ ಹಾಂ ಏನು ಅಂತ ಇಲ್ಲ ನಮ್ಮರು ಚೆನ್ನಾಗಿದ್ದಾರೆ ಏನು ಅಂತ ಏನಿಲ್ಲ ಸರ್ ಅವರೇದಾಗೆ ಟೀಮ್ ಬ್ಯಾಲೆನ್ಸ್ಮೆಂಟ್ ಸಕ್ಕತ್ತಾಗಿದೆ ರೋಹಿತ್ ಶರ್ಮನ ನೋಡ್ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ರೋಹಿತ್ ಶರ್ಮ ಸ್ಪಿನ್ ಒಳಗಡೆ ಬರ್ಬೇಕಾದ್ರೆ ಭಯ ಆಗುತ್ತೆ ನಮಗೆ ಯಾಕಂದ್ರೆ ಅವರು ಆ ದಪ್ಪ ದೇಹ ಬಗ್ಗದು ಭಾಳ ಕಷ್ಟ ಬಾಲ್ಗೆ ನೀವು ವಿಕೆಟಿಂದ ಆಚೆ ಬಾಲು ಮಿಸ್ಸಾರ ಕೀಪರ್ಗೆ ಹೋದ್ರೆ ಸಿಕ್ಸ್ ಹೋಗುತ್ತೆ ಆದರೆ ಆಪ್ಷನ್ ವಿಕೆಟ್ ಒಳಗಡೆ ಬರ್ತಾರ ಬಾಲನ್ನ ಆ ದೇಹನ ಬಗ್ಗೆ ಅವ್ರು ಹೊಡೆದು ಬಿಗ್ ಸಿಕ್ಸ್ ಆಗುತ್ತೆ ಸಿಗ್ಬೇಕಲ್ಲ ನೀವು ಹೇಳ್ತಾ ಇರಿ ಚೇಜಿಂಗ್ ಮಾಡಬೇಕು ಅಂತೇಳಿ ಹೇಳಿದಿರಲ್ಲ ಈಗ ಫಸ್ಟ್ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಅನ್ಕೊಳ್ಳೋಣ ಎಷ್ಟು ಹೊಡಿಬೇಕು ಸೌತ್ ಆಫ್ರಿಕಾ ಅಂದ್ರೆ ಅವ್ರನ್ನ ಎಷ್ಟು ಕಟ್ ಅದು ನಂಬರ್ ಎಕ್ಸಾಕ್ಟ್ ನಂಬರ್ ಅಂದ್ರೆ ಒಂದು ಎರಡು ನಂಬರ್ ಹಿಂದೆ ಮುಂದೆ ಇರಲಿ ಎಕ್ಸಾಕ್ಟ್ ನಂಬರ್ ಇರಲಿ ನಾನು ಅದನ್ನೆಲ್ಲ ಊಹೆ ಮಾಡಿಲ್ಲ ನಾನು ನಾನು ನಿಮಗೊಂದು ಅಂತ ಕೇಳಿ ನನ್ನ ಒಂದು ಕಾನ್ಸೆಪ್ಟ್ ಇರೋದು ಮೇಲೆ ಯಾಕಂದ್ರೆ ನಾನು ಈ ನಡುವೆ ಕ್ರಿಕೆಟ್ ನೋಡ್ತಾ ಇಲ್ಲ ನಾನು ಪ್ರಾಮಿಸ್ ನೋಡ್ತಾ ಇಲ್ಲ ನಾನು ಎಲ್ ಮ್ಯಾಚ್ ನಾನು ಚನ್ನ ಸ್ಟೇಡಿಯಮ್ಗೆ ಸ್ಟೇಡಿಯಂಗೆ ಮ್ಯಾಚ್ ನೋಡೋಕ್ಕೋಸ್ಕರ ಹೋಗಲ್ಲ ಸರ್ ಆ ಕ್ರೌಡು ಅಲ್ಲಿ ನಮ್ಮ ಮಕ್ಳಿಗೆ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ ನಾನು ಯಾವ ಮ್ಯಾಚ್ ಅಲ್ಲ ಅದನ್ನೆಲ್ಲ ನಾನು ಆಚೆ ಅವಾಗಲೇ ಬಿಟ್ಬಿಟ್ಟೆ ಇವಾಗ ಏನು ಈ ಮೊಬೈಲಲ್ಲಿ ಆಪ್ಗಳು ಬರೋಕೆ ಸ್ಟಾರ್ಟ್ ಆದವು ಇವೆಲ್ಲ ಅದು ನನಗೆ ಅವಾಗಲೇ ಕ್ರಿಕೆಟ್ ಇಂದ ಆಚೆ ಬಂದೆ ಆ ಕ್ರಿಕೆಟ್ ನನ್ನ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದೆ ಕ್ರಿಕೆಟಿಂದ ಕ್ರಿಕೆಟ್ ಲೈಫಿಂದ ಹಾಗಾಗಿನೇ ಇವತ್ತು ಇದೆಲ್ಲ ಅನ್ಬೋದು ನಾವು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಿಟೈರ್ಡ್ ಆದ್ರೆ ಕ್ರಿಕೆಟ್ ನೋಡೋರು ಯಾರು ಇರಲ್ಲ ಕ್ರೇಜ್ ಹೋಗ್ಬಿಡುತ್ತೆ ಏನೇ ವರ್ಲ್ಡ್ ಕಪ್ ಕ್ರೇಜ್ಗಳೆಲ್ಲ ಕ್ರೇಜೇ ಇರಲ್ಲ ಇವ್ರಿಗೂ ಇವ್ರು ಗೆಲ್ಲಿ ಇವ್ರ ಗೋಲ್ ಇವ್ರು ಇರೋವ್ರಿಗೆ ಗೆಲ್ಲಿ ಅಂತ ನೋಡ್ತಾ ಇದ್ದಾರೆ ಇದಾರೆ ಹಂಡ್ರೆಡ್ ಇಡೀ ವಿಶ್ವದಾದ್ಯಂತ ಫ್ಯಾನ್ಸ್ ಇದಾರೆ ಹೌದೌದು ದೊಡ್ಡ ಫಾಲೋವರ್ಸ್ ಇದ್ದಾರೆ ಆಮೇಲೆ ದೊಡ್ಡವು ಫ್ರೆಂಡ್ಶಿಪ್ ಇದೆ ಅವ್ರಿಬ್ರಿಗೆ ಹೇಗೆ ಈಗ ಅಂಬರೀಷ್ ಅವ್ರಿಗೆ ನಮ್ಮ ಕ್ರಿಕೆಟಲ್ಲಿ ಫೆ ಸಿನಿಮಾದಲ್ಲಿ ಫ್ರೆಂಡ್ ಇತ್ತು ಆಗ ರೋಹಿತ್ ಶರ್ಮನ್ಗೆ ವಿರಾಟ್ ಕೊಹ್ಲಿಗೆಲ್ಲ ಎಲ್ಲ ದೇಶದ ಅಭಿಮಾನಿಗಳು ಕ್ರಿಕೆಟ್ ಪ್ಲೇಯರ್ ಕೂಡ ಇವ್ರನ್ನೇ ಗೆಲ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಹೇಳಿ ರೋಹಿತ್ ಶರ್ಮ ಅವ್ರಿಗೆ ಕಪ್ ಗೆಲ್ಲ ಆಸ್ಟ್ರೇಲಿಯಾದಲ್ಲಿ ಸೋತಿದ್ದು ಅದು ತುಂಬ ನೋವಿದೆ ಆಮೇಲೆ ಅದರ ಆಶೀರ್ವಾದನೂ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ರೋಹಿತ್ ಶರ್ಮ ಕಪ್ಪನ್ನು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳುತ್ತೆ ನನ್ನ ಒಪಿನಿಯನ್ ಗೆಲ್ಲಿ ಏನು ಏನೇ ಸ್ಕೋರ್ ಮಾಡಿದ್ರು ಹೊಡಿತಾರೆ ಅವ್ರು ನಲ್ವತ್ತೈದು ಹೊಡ್ರ್ರು ಹೊಡಿತಾರೆ ನೂರಿ ಐವತ್ತೈದು ಹೊಡ್ರ್ರು ಹೊಡಿತಾರೆ ನೂರ ಎಪ್ಪತ್ತೈದು ಹೊಡ್ರ್ರು ಹೊಡಿತಾರೆ ಚೇಜ್ ಮಾಡ್ತಾರೆ ನಮ್ಮರು ಅಂದರೆ ಮರೇ ಮಾಡಿದ್ರು ಚ ನಮ್ಮರೇ ಆಡಿದ್ರು ಕೂಡ ಒಳ್ಳೆ ಬಿಗ್ ಸ್ಕೋರ್ ಮಾಡ್ತಾರೆ ಮಾಡಲಿ ಈಗ ಗೆಲ್ಲಬೇಕು ಅಂತಂದರೆ ಏನಾದರೂ ಓಕೆನಾ ಬ್ಯಾಟಿಂಗ್ ಆಗಿರಲಿ ಅಥವಾ ಬಾಲಿಂಗ್ ಆಗಿರಲಿ ಏನೇ ಇದ್ರು ಓಕೆನಾ ಅಥವಾ ಇಲ್ಲ ಚೇಸಿಂಗೇ ಬೇಕು ಗೆಲ್ಲಬೇಕು ಅಂತ ನಮ್ಮ ಇಂಡಿಯನ್ಸ್ಗೆ ಸ್ಪಿನ್ ತುಂಬ ಸಪೋರ್ಟ್ ಮಾಡುತ್ತಲ್ವ ನಮ್ಮ ಸ್ಪಿನ್ ಚೆನ್ನಾಗಿ ಆಡ್ತಾರೆ ಫಸ್ಟ್ ಬ್ಯಾಟಿಂಗ್ ಚೆನ್ನಾಗಿರುತ್ತೆ ಆದರೆ ಸ್ಕೋರ್ ಮಾಡಬೇಕು ಪಿಚ್ ಆಡೋದಷ್ಟು ಸ್ಪಿನ್ ಬಾಲರ್ಗೆ ಇನ್ನೂ ಸಪೋರ್ಟ್ ಮಾಡುತ್ತೆ ಫಸ್ಟ್ ಬ್ಯಾಟಿಂಗು ಸ್ಪಿನ್ನಿಗೆ ಗ್ರೌಂಡ್ ಸಪೋರ್ಟ್ ಮಾಡಲ್ಲ ಸೆಕೆಂಡ್ ನಮ್ಮದು ಮೂರು ಜನ ಫಿನ್ ಅವ್ರಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಬೆಟರ್ ಅಂದರೆ ಒಂದು 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 ಮೀಡಿಯಮ್ ಸ್ಕೋರಲ್ಲಿ ಆಚೆ ಬರಬೇಕು ಫಸ್ಟ್ಗೆ ಬಿಗ್ ಸ್ಕೋರ್ ಅಲ್ಲ ಏನು ಹೇಳಿ ಅರ್ಥ ಆಯ್ತಲ್ಲ ಸರ್ ನಮ್ಮ ಸ್ಪೆ ಪಿಚ್ಚು ಡ್ಯಾಮೇಜ್ ಆದಷ್ಟು ಆಗೋದಷ್ಟು ಪಿಚ್ಚು ಡ್ಯಾಮೇಜ್ ಆದಷ್ಟು ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಿಗೆ ಸ್ಪಿನ್ನಿಂಗ್ ತುಂಬ ಸಪೋರ್ಟ್ ಮಾಡುತ್ತೆ ಫಸ್ಟ್ ಬಾಲ್ ಸಕ್ಕ ಬರ್ತದೆ ಆದರೆ ಸೌತ್ ಆಫ್ರಿಕಾ ಸರ್ಗೆ ಫಸ್ಟ್ ಬ್ಯಾಟಿಂಗಲ್ಲಿ ಆಡಿದ್ರೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾದ್ರೆ ಫಸ್ಟ್ ಬ್ಯಾಟಿಂಗ್ ನಾವೇ ಆಡಿದ್ರೆ ಅವ್ರು ಪಾಸ್ ಬಾಲ್ ಸಕ್ಕತ್ತಾಗ ಹಾಕ್ತಾರೆ ಮಾಮೂಲಿ ಪಿಚ್ ಇದೆ ಅಲ್ಲ ಫಸ್ಟ್ ಪಾಸ್ಟ್ ಬಾಲಿಗೆ ತುಂಬ ಸಪೋರ್ಟ್ ಮಾಡಿದ್ರೆ ಅದನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ ಅದೇ ನಮ್ಮಲ್ಲಿ ಸ್ಪಿನ್ ಪಿಚ್ ಆಳದಷ್ಟು ಸ್ಪಿನ್ನಿಗೆ ಸಕ ಸಕ್ಕ ಸಪೋರ್ಟ್ ಮಾಡುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಪ ಅವ್ರು ಅವ್ರನ್ನ ಏನು ಮಾಡಬೇಕಂದ್ರೆ ಇಸ್ ಬೆಟರ್ ನನ್ನ ಒಂದು ಪ್ರಕಾರ ಏನೇ ಇದ್ರು ಓಕೆ ಬೆಟರ್ ಅನಿಸುತ್ತೆ ನಾವು ನೈಂಟಿ ಪರ್ಸೆಂಟ್ ನಾವು ಯಾವಾಗಲೂ ಕೂಡ ಬೆಟರ್ ಯಾರು ಒಬ್ಬ ಪ್ಲೇಯರ್ ಆಡಿದ್ರೆ ಪಸ್ಪ್ಯಾಟಿಗೆ ಚೆನ್ನಾಗಿರುತ್ತೆ ಗುರುಜಿ ಥ್ಯಾಂಕ್ ಯು ಗುರುಜಿ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಫೈನಲ್ ಕದನ ಇದೆ ಫೈನಲ್ ಪಂದ್ಯದಲ್ಲಿ ಗುರುಜಿಯವರು ಹೇಳ್ತಾ ಇರುವಂಥದ್ದು ಇಲ್ಲಿ ಶನಿವಾರ ಇದೆ ಹಾಗಾಗಿ ಟೀಮ್ ಇಂಡಿಯಾ ಗೆಲ್ಲುವಂತಹ ಎಲ್ಲ ಸಾಧ್ಯತೆ ಇದೆ ಅಂಥೇಳಿ ಅಲ್ಲಿ ಸಂಡೇ ಇರಬಹುದು ಬಟ್ ನಮಗೆ ಇಲ್ಲಿ ಇರೋದು ಅಂದರೆ ನಮ್ಮ ಭಾರತ ದೇಶ ಅಂತ ಬಂದಾಗ ಇಲ್ಲಿರೋದು ಸಂಡೆ ಶನಿವಾರ ಆಗುತ್ತೆ ಸೊ ಹಾಗಾಗಿ ಈ ಬಾರಿ ಕಪ್ ಗೆದ್ದೆ ಗೆಲ್ತೀವಿ ಯಾವುದೇ ರೀತಿಯಾಗಿ ಅನುಮಾನ ಬೇಡ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಆರ್ಯವರ್ಧನ್ ಗುರುಜಿಯವರು ಹೇಳ್ತಾ ಇರೋದು ಫಿಫ್ಟಿ ಫಿಫ್ಟಿ ಇದೆ ಅಂತೇಳಿ ಅಲ್ಲ ಹೇಳಿದ್ರಲ್ಲ ಫಿಫ್ಟಿ ಶನಿವಾರ ಅಲ್ಲ ಅಲ್ಲಿ ಸಂಡೆ ಆಗತ್ತೆ ನೀವು ಹೇಳಿದಂಗೆ ಆಗ್ಲಿ ಯಾಕಂದ್ರೆ ಗೆಲ್ಲಬೇಕು ಯಾಕಂದ್ರೆ ತುಂಬಾನೇ ಅವಶ್ಯಕತೆ ಇದೆ ಕಪ್ ಇದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಇದುವರೆಗೂ ಅಂದ್ರೆ ಅವರ ನೇತೃತ್ವದಲ್ಲಿ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾಗ ಗೆದ್ದೇ ಇಲ್ಲ ಹಾಗಾಗಿ ಒಂದು ಒಳ್ಳೆ ಅವಕಾಶ ಇಬ್ಬರ ಜೋಡಿ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಕಾದು ನೋಡೋಣ ಎಂಟು ಗಂಟೆಗೆ ಪಂದ್ಯ ಶುರು ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀವಿ ರಾಜಬೀರ್ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ರೂಪಾಂತರ ಎಂಬ ಹೊಸ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಹಂಚಿಕೊಳ್ಳುವ ಮೂಲಕ ಮತ್ತೊಮ್ಮೆ ಸಿನಿ ರಸಿಕರ ಗಮನವನ್ನು ಸೆಳೆದಿದ್ದಾರೆ ಕೆಲ ಸಿನಿಮಾಗಳು ಮನಸ್ಸಿಗೆ ಬಲು ಹತ್ತಿರ